ಹಲೋ ಇವ್ರಿ ಬಿಡಿ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐ ಆಮ್ ಮಹೇಶ್ ಪುಂಡಿಬೀಜ್ ಎ ಫ್ಯಾಕಲ್ಟಿ ಮೆಂಬರ್ ಫಾರ್ ಯು ಪಿ ಎಸ್ ಸಿ ಆ್ಯಸ್ಪಿರೆನ್ಸ್ ಆ್ಯಸ್ ವೆಲ್ ಆಸ್ ಫಾರ್ ಐ ಬಿ ಪಿ ಎಸ್ ಆ್ಯಸ್ಪಿರೆನ್ಸ್ ಸೊ ಆ್ಯಸ್ ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ ದ ಬೇಸಿಕ್ಸ್ ಆಫ್ ಮೆಂಟಲ್ ಎಬಿಲಿಟಿ ರೈಟ್ ಸೊ ಇವತ್ತು ನೋಡಿರಿ ನಾವು ಒಂದು ಬೇಸಿಕ್ಸ್ ಆಫ್ ಮೆಂಟಲ್ ಎಬಿಲಿಟಿ ಒಳಗಡೆ ಒಂದು ಮಾರ್ಕ್ಸ್ ಮತ್ತು ಪರ್ಸೆಂಟೇಜ್ ಈ ಎರಡೂ ಕಂಬೈನ್ಡ್ ಮಾಡಿ ಕ್ವಶನ್ಸ್ ಕೇಳ್ತಾನೆ ರೀ ಸೊ ಆ ಟೈಪದ್ದು ಕ್ವಶನ್ಸ ಯಾವ ರೀತಿ ಸಾಲ್ವ್ ಮಾಡಬೇಕಂತೇಳಿ ರೈಟ್ ಸೊ ಇಲ್ಲಿ ಒಂದಿಷ್ಟು ಕ್ವಶನ್ಸ್ನ ತೊಗೊಂಡಿನ್ರಿ ನಾನು ಸೊ ಇಲ್ಲಿ ಬೇಸಿಕಲಿ ಕೆಲವೊಂದಿಷ್ಟು ಫಾರ್ಮುಲಾಸ್ ಅದಾವೆ ರೀ ಈ ಟೈಪ್ ಕ್ವಶನ್ಸ್ ಸಾಲ್ವ್ ಮಾಡ್ಬೇಕಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ಫಾರ್ಮುಲಾಸ್ ಅದಾವೆ ರೀ ಓಕೆ ಸೊ ಇನ್ನು ಕೆಲವೊಂದಿಷ್ಟು ಏನದಾವ್ರಿ ಅಂದ್ರೆ ಪ್ರತಿಯೊಂದು ಅಂದರೆ ಪಾಸಿಂಗ್ ಮಾರ್ಕ್ಸಿಗೆ ಏನು ಫಾರ್ಮುಲಾ ಆಗ್ತೈತೆ ರೀ ಪಾಸಿಂಗ್ ಪರ್ಸೆಂಟೇಜಿಗೆ ಏನಾಗ್ತೈತಿ ರೀ ಟೋಟಲ್ ಮಾರ್ಕ್ಸಿಗೆ ಏನಾಗ್ತೈತಿ ರೀ ಓಕೆ ಬಟ್ ಇಲ್ಲಿ ನಾನು ನಿಮಗೆ ಯಾವುದೇ ರೀತಿ ಒಳಗೆ ಫಾರ್ಮುಲಾ ಹೇಳಂಗಿಲ್ಲ ರೀ ರೈಟ್ ಫಸ್ ಫಾರ್ಮುಲಾದ ಅವಶ್ಯಕತೆ ಇಲ್ಲರಿ ಇಲ್ಲಿ ಸೊ ಯಾವುದೇ ರೀತಿ ಒಳಗೆ ನೀವು ಫಾರ್ಮುಲಾಸ್ ಬ್ಯಾಟ್ ಮಾಡೋದಾಗಲಿ ಎಲ್ಲಿ ನೆಸೆಸರಿಯಲ್ಲಿ ಐ ಐತಿ ಅಲ್ಲಿ ಯೂಸ್ ಮಾಡೋಣ್ರಿ ಬಟ್ ಈ ಪರ್ಟಿಕ್ಯುಲರ್ ಟೈಪ್ ಆಫ್ ಪ್ರಾಬ್ಲಮ್ಸ್ ಅದಕ್ಕೆ ನಾನು ನಿಮಗೆ ಅರ್ಥ ಆಗಲಿ ಅಂಥೇಳಿ ಓಕೆ ಬರೀ ಒಂದೇ ಟೈಪ್ ಅಲ್ರಿ ಇದರೊಳಗೆ ಇದ್ರೊಳಗೆ ಸಾಕಷ್ಟು ಟೈಪ್ಸ್ ಆಫ್ ಕ್ವಶನ್ ಕೇಳ್ತಾನೆ ರೀ ಟ್ವಿಸ್ಟ್ ಮಾಡಿ ಕೇಳ್ತಾನೆ ರೀ ಅಥವಾ ಸ್ವಲ್ಪ ಏನು ಮಾಡ್ತಾನೆ ರೀ ಸ್ವಲ್ಪ ಎರಡು ಸ್ಟೂಡೆಂಟ್ಸದ ಎಕ್ಸಾಂಪಲ್ ಕೊಟ್ಟು ಮಿಕ್ಸ್ ಮಾಡ್ತಾನೆ ರೀ ಸೊ ಎಲ್ಲ ಥರದ್ದು ಕ್ವಶನ್ಸ್ನ ನಾನು ಏನು ಮಾಡಿದ್ದೇನೆ ರೀ ಇಲ್ಲಿ ನಿಮಗೆ ತೊಗೊಂಡಿನಿ ಓಕೆ ಸೊ ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಇಲ್ಲಿ ನೋಡ್ರಿ ಎರಡು ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡಿದ್ದಾನೆ ರೀ ಓಕೆ ಸೊ ಇಲ್ಲೇ ಓಕೆ ಎರಡು ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡಿದ್ದಾನೆ ರೀ ಸೊ ಎಲ್ಲ ಟೈಪದ್ದು ಕ್ವಶನ್ಸ್ನ ನಾನು ಇಲ್ಲೇ ರೀ ಸೊ ಒನ್ ಬೈ ಒನ್ ಈ ಕ್ವಶನ್ಸ್ನ ಏನು ಮಾಡೋಣ್ರಿ ಸಾಲ್ವ್ ಮಾಡೋಣ್ರಿ ಓಕೆ ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೇಕು ರೀ ಭಾಳ ಬೇಸಿಕ್ ಮೆಥಡ್ ಅಂತ ಹೇಳ್ತೇನೆ ರೀ ನಾ ಓಕೆ ಭಾಳ ಬೇಸಿಕ್ ಮೆಥಡ್ ಓಕೆ ಸೊ ಇದನ್ನು ನೀವು ಎಕ್ಸಾಮ್ದಾಗ ಯಾವುದು ಈ ಟೈಪ್ ಕ್ವಶನ್ಸ್ದಾಗ ಸೊ ಅವ್ನು ಕ್ವಶನ್ ಹೆಂಗೂ ಕೇಳಿದ್ರು ಕೂಡ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು ಬೇಸಿಕ್ ಒಂದು ನಂಬರ್ ಲೈನ್ ಬರೀ ಒಂದು ಲೈನ್ ಓಕೆ ಒಂದು ನಂಬರ್ ಲೈನ್ ಮ್ಯಾಗ ನಾವು ಏನು ಮಾಡ್ತೀವ್ರಿ ಕ್ವಶನ್ಸ್ನ ಸಾಲ್ವ್ ಮಾಡ್ತೀವ್ರಿ ರೈಟ್ ಸೊ ಇಲ್ಲಿ ನೋಡ್ರಿ ಈ ಕ್ವಶನ್ ಅರ್ಥ ತಿಳ್ಕೊಳೋಣ್ರಿ ಫಸ್ಟ್ ಏನು ಹೇಳ್ತಾನ್ರವ ಇನ್ ಆ್ಯನ್ ಎಕ್ಸಾಮಿನೇಷನ್ ಎ ಕ್ಯಾಂಡಿಡೇಟ್ ಮಸ್ಟ್ ಸೆಕ್ಯೂರ್ಡ್ ಫೋರ್ಟಿ ಪರ್ಸೆಂಟ್ ಮಾರ್ಕ್ಸ್ ಟು ಪಾಸ್ ಅಂದರೆ ಇದ್ರ ಅರ್ಥ ಏನು ರೀ ಒಬ್ಬೊಬ್ಬ ವಿದ್ಯಾರ್ಥಿ ಒಂದು ಎಕ್ಸಾಮ್ ಒಳಗಡೆ ಪಾಸ್ ಆಗಬೇಕಂತಂದ್ರೆ ಅವನು ನಲ್ವತ್ತು ಪರ್ಸೆಂಟ್ ಮಾರ್ಕ್ಸ್ ತೊಗೋಬೇಕ್ರಿ ಓಕೆ ನಲ್ವತ್ತು ಪರ್ಸೆಂಟ್ ಮಾರ್ಕ್ಸ್ ತೊಗೋಬೇಕ್ರಿ ಎ ಕ್ಯಾಂಡಿಡೇಟ್ ಹೂ ಗೆಟ್ಸ್ ಓಕೆ ಎ ಕ್ಯಾಂಡಿಡೇಟ್ ಹೂ ಗೆಟ್ಸ್ ಓಕೆ ಟೂ ಟ್ವೆಂಟಿ ಮಾರ್ಕ್ಸ್ ಫೇಲ್ಸ್ ಬಾಯ್ ಟ್ವೆಂಟಿ ಮಾರ್ಕ್ಸ್ ಅಂದ್ರೆ ಇದರ ಅರ್ಥ ಏನು ರೀ ಒಬ್ಬೊನ್ ಕ್ಯಾಂಡಿಡೇಟ್ ಒಬ್ಬೊನ್ ಸ್ಟೂಡೆಂಟ್ ಅದಾನ್ರಿ ಅವ್ನ ಸ್ಟೂಡೆಂಟ್ ಎರಡು ನೂರ ಇಪ್ಪತ್ತು ಮಾರ್ಕ್ಸ್ ತೊಗೊಂಡ್ರಿ ಟು ಟ್ವೆಂಟಿ ಮಾರ್ಕ್ಸ್ ತಗೊಂಡಾನ್ರಿ ಆಮೇಲೆ ಅವ್ನೇನಾಗಿದೆ ಇಪ್ಪತ್ತು ಮಾರ್ಕ್ಸ್ಲೆ ಫೇಲ್ ಆಗಿದ್ದಾನಿ ಓಕೆ ಇಪ್ಪತ್ತು ಮಾರ್ಕ್ಸ್ಲೆ ಫೇಲ್ ಆಗಿದಾನ್ರಿ ಅಂದ್ರೆ ಇದರ ಅರ್ಥ ಏನು ರೀ ಅವ್ನು ಇನ್ನೂ ಒಂದು ಇಪ್ಪತ್ತು ಮಾರ್ಕ್ಸ್ ತೊಗೊಂಡಿದ್ದಂತಂದ್ರೆ ಆ ಎಕ್ಸಾಮ್ ಒಳಗಡೆ ಪಾಸ್ ಆಗ್ತಿದ್ರಿ ರೈಟ್ ಆ ಎಕ್ಸಾಮ್ ಒಳಗಡೆ ಪಾಸ್ ಆಗ್ತಿದ್ರಿ ಸೊ ವಾಟ್ ಆರ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ಆನ್ ಎಕ್ಸಾಮಿನೇಷನ್ ಈಗ ನಾನು ಏನು ಮಾಡ್ತೇನೆ ರೀ ಒಂದು ಸಿಂಪಲ್ ಒಂದು ಸಿಂಪಲ್ ನಂಬರ್ ಲೈನ್ನ ತೆಗಿತೀನಿ ರೀ ಈಗ ನೋಡ್ರಿ ಈ ಲೈನ್ ಏನು ರೀಪ್ರೆಸೆಂಟ್ ಮಾಡ್ತೈತೆ ಅಂತಂದ್ರೆ ಓಕೆ ಈ ದಿಸ್ ಲೈನ್ ರೀಪ್ರೆಸೆಂಟ್ಸ್ ದ ಟೋಟಲ್ ಮಾರ್ಕ್ಸ್ ಆಫ್ ದ ಎಕ್ಸಾಮ್ ಅಂದರೆ ಇದು ಆ ಎಕ್ಸಾಮದ್ದು ಟೋಟಲ್ ಮಾರ್ಕ್ಸ್ ರೀಪ್ರೆಸೆಂಟ್ ಮಾಡ್ತೈತ್ರಿ ಸೊ ಈಗ ನಾನು ಏನು ಮಾಡ್ತೇನೆ ರೀ ಇಲ್ಲಿ ಒಂದು ಲೈನ್ ತಗೋತೀನಿ ರೀ ಸೊ ಈ ಲೈನ್ ಏನೈತಪ್ಪ ಅಂತಂದ್ರೆ ಇದು ಪಾಸಿಂಗ್ ಮಾರ್ಕ್ಸ್ ಲೈನ್ ಐತಿ ಇದು ಇದು ಏನೈತಿ ಇದು ಇದು ಪಾಸಿಂಗ್ ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಓಕೆ ಈ ಲೈನ್ ಏನ ಇಂಡಿಕೇಟ್ ಮಾಡ್ತೈತಿ ರೀ ಪಾಸಿಂಗ್ ಮಾರ್ಕ್ಸನ್ನ ಇಂಡಿಕೇಟ್ ಮಾಡ್ತೈತಿ ಅಂದ್ರೆ ಪ್ರತಿಯೊಬ್ಬರು ವಿದ್ಯಾರ್ಥಿ ಅವ್ರದ್ದು ಜಮ್ ಜರ್ನಿನ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ರೀ ಪ್ರತಿಯೊಬ್ಬರು ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ರೀ ಸಪೋಸ್ ಯಾವುದಾದ್ರೂ ವಿದ್ಯಾರ್ಥಿ ಈ ಲೈನನ್ನು ಓಕೆ ಈ ಲೈನನ್ನು ರೀಚ್ ಆದ ಅಂತ ಅನ್ಕೋರಿ ಈ ರೈನ್ ರೀಚ್ ಆದ ಅಥವಾ ಈ ಲೈನ್ ಕ್ರಾಸ್ ಮಾಡಿದ ಅಂತ ಅನ್ಕೋರಿ ಅಂಥ ಸ್ಟೂಡೆಂಟ್ಸಿಗೆ ನಾನು ಏನು ಹೇಳ್ತೀನಿ ರೀ ದ್ಯಾಟ್ ದೇ ಹ್ಯಾವ್ ಪಾಸ್ ದ ಎಕ್ಸಾಮ್ ಅವ್ರ ಎಕ್ಸಾಮ್ನ ಪಾಸ್ ಮಾಡಿದಾರ ಅಂತ ಹೇಳ್ತೇನೆ ರೀ ನಾ ಓಕೆ ಸೊ ಪ್ರತಿಯೊಬ್ಬರು ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ರೀ ಸೊ ಒಂದು ವೇಳೆ ಅವರು ಈ ಲೈನ್ನ ಒಂದು ವೇಳೆ ರೀಚ್ ಮಾಡಿದ್ರ ಅಂತನ್ಕೋರಿ ಸೊ ಅವಾಗ ನಾನು ಏನು ಹೇಳ್ತೇನೆ ರೀ ದ್ಯಾಟ್ ಸ್ಟೂಡೆಂಟ್ಸ್ ಅಥವಾ ಈ ಲೈನ್ನ ಒಂದು ವೇಳೆ ಕ್ರಾಸ್ ಅನ್ಕೋರಿ ಅವಾಗ ನಾನು ಏನು ಹೇಳ್ತೇನೆ ರೀ ದ್ಯಾಟ್ ಸ್ಟೂಡೆಂಟ್ ಹ್ಯಾಸ್ ಕ್ಲಿಯರ್ಡ್ ದ ಎಕ್ಸಾಮ್ ಅಥವಾ ಆ ಸ್ಟೂಡೆಂಟ್ ಆ ಎಕ್ಸಾಮ್ ಒಳಗಡೆ ಪಾಸ್ ಆಗಿದ್ದಾನ ಅಂತ ಹೇಳ್ತಾನೆ ರೀ ಈಗ ನೋಡ್ರಿ ಈಗ ಅವು ಏನು ಹೇಳ್ತಾನೆ ಗೊತ್ತೀನಿ ರೀ ಫಸ್ಟ್ ಲೈನ್ ಒಳಗೆ ಆ್ಯನ್ ಎಕ್ಸಾಮಿನೇಷನ್ ಎ ಕ್ಯಾಂಡಿಡೇಟ್ ಮಸ್ಟ್ ಸೆಕ್ಯೂರ್ ಫೋರ್ಟಿ ಪರ್ಸೆಂಟ್ ಮಾರ್ಕ್ಸ್ ಟು ಪಾಸ್ ಅಂದರೆ ಒಬ್ಬ ವಿದ್ಯಾರ್ಥಿ ಪಾಸ್ ಆಗ್ಬೇಕಂತಂದ್ರೆ ಅವ್ನು ಎಷ್ಟು ಪರ್ಸೆಂಟ್ ಮಾರ್ಕ್ಸ್ ತೊಗೋಬೇಕ್ರಿ ನಲ್ವತ್ತು ಪರ್ಸೆಂಟ್ ಮಾರ್ಕ್ಸ್ ತೊಗೋಬೇಕ್ರಿ ಈಗ ನನ್ನ ಪ್ರಕಾರ ನೋಡ್ರಿ ನಾನು ಏನು ಹೇಳೀನಿರಿ ಪ್ರತಿಯೊಬ್ಬ ವಿದ್ಯಾರ್ಥಿ ಇಲ್ಲಿ ದಿನ ಥರ ಸ್ಟಾರ್ಟ್ ಈ ಒಂದು ವೇಳೆ ಲೈನ್ನ ಒಂದು ವೇಳೆ ರೀಚ್ ಮಾಡಿದ ಅಥವಾ ಈ ಲೈನ್ನ ಕ್ರಾಸ್ ಮಾಡಿದ ಅಂದ್ರೆ ಆ ವಿದ್ಯಾರ್ಥಿಗೆ ನಾನು ಏನಂತ ರೀ ಆ ಎಕ್ಸಾಮ್ ಒಳಗಡೆ ಪಾಸ್ ಪಾಸಾಗಿದ್ದಾನ ಅಂತ ರೀ ಸೊ ಅವ್ನು ಬೇಸಿಕ್ಲಿ ಏನು ರೀ ಇಲ್ಲಿ ಫೋರ್ಟಿ ಪರ್ಸೆಂಟ್ ಮಾರ್ಕ್ಸ್ ಟು ಪಾಸ್ ಅಂದ್ರೆ ಒಬ್ಬ ವಿದ್ಯಾರ್ಥಿ ಪಾಸ್ ಆಗಬೇಕಂತಂದ್ರೆ ನಲ್ವತ್ತು ಪರ್ಸೆಂಟ್ ಮಾರ್ಕ್ಸ್ ಬೇಕು ರೀ ಅವ್ಗೆ ಅಂದರೆ ಇದರ ಅರ್ಥ ಏನು ರೀ ಈ ಡಿಸ್ಟನ್ಸದ ವ್ಯಾಲ್ಯೂ ರೀ ಅವ ಈ ಡಿಸ್ಟೆನ್ಸ್ ಒಂದು ವಿದ್ಯಾರ್ಥಿ ಪಾಸ್ ಆಗ್ಬೇಕಂದ್ರೆ ಎಷ್ಟು ತೊಗೋಬೇಕ್ರಿ ನಲ್ವತ್ತು ಪರ್ಸೆಂಟ್ ಮಾರ್ಕ್ಸ್ ತೊಗೋಬೇಕು ರೀ ಸೊ ಏನು ಮಾಡಿದಾನ್ರಿ ಬೇಸಿಕಲಿ ಈ ಡಿಸ್ಟೆನ್ಸ್ನ ಕೊಟ್ಟಿದ್ದಾನೆ ರೀ ಆದರೆ ಯಾರಾದರೂ ಒಬ್ಬ ವಿದ್ಯಾರ್ಥಿ ತನ್ನ ಜರ್ನಿನ ಸ್ಟಾರ್ಟ್ ಮಾಡಿ ಇಲ್ಲಿ ಸ್ಟಾರ್ಟ್ ಮಾಡಿ ನಲ್ವತ್ತು ಪರ್ಸೆಂಟ್ ಮಾರ್ಕ್ಸ್ ಒಂದು ವೇಳೆ ತೊಂದ ಅಥವಾ ನಲ್ವತ್ತು ಪರ್ಸೆಂಟ್ಗಿತ್ತೂ ಜಾಸ್ತಿ ಒಂದು ವೇಳೆ ತೊಂದ ಅಂದರೆ ಅಂಥ ಸ್ಟೂಡೆಂಟಿಗೆ ನಾವು ಹೇಳ್ತೀವ್ರಿ ಆ ಸ್ಟೂಡೆಂಟ್ ಎಕ್ಸಾಮ್ನ ಪಾಸ್ ಮಾಡೋಣ ಅಂತ ಹೇಳ್ತೀವ್ರಿ ರೈಟ್ ಈಗ ನೆಕ್ಸ್ಟ್ ನೋಡಿರಿ ಇಲ್ಲಿ ನೆಕ್ಸ್ಟ್ ಏನು ಹೇಳ್ತಾನೆ ರೀ ಎ ಕ್ಯಾಂಡಿಡೇಟ್ ಹೂ ಗೆಟ್ಸ್ ಒಂದು ವಿದ್ಯಾರ್ಥಿ ಓಕೆ ಗೆಟ್ಸ್ ಟು ಟ್ವೆಂಟಿ ಮಾರ್ಕ್ಸ್ ಒಂದು ವಿದ್ಯಾರ್ಥಿಗೆ ಎಷ್ಟು ಮಾರ್ಕ್ಸ್ ಬಂದಾವ್ರಿ ಎರಡು ನೂರ ಇಪ್ಪತ್ತು ಮಾರ್ಕ್ಸ್ ಬಂದವ್ರಿ ಓಕೆ ಆ್ಯಂಡ್ ಫೇಲ್ಸ್ ಬೈ ಟ್ವೆಂಟಿ ಮಾರ್ಕ್ಸ್ ಅಂದರೆ ಇದರ ಅರ್ಥ ಏನು ರೀ ಒಬ್ಬ ವಿದ್ಯಾರ್ಥಿ ಎರಡು ನೂರ ಇಪ್ಪತ್ತು ಮಾರ್ಕ್ಸ್ ತೊಗೊಂಡು ಇಪ್ಪತ್ತು ಮಾರ್ಕ್ಸ್ಲೆ ಫೇಲ್ ರೀ ಒಬ್ಬ ವಿದ್ಯಾರ್ಥಿ ಎರಡು ನೂರ ಇಪ್ಪತ್ತು ಮಾರ್ಕ್ಸ್ ತೊಗೊಂಡು ಇಪ್ಪತ್ತು ಮಾರ್ಕ್ಸ್ಲೇ ಫೇಲ್ ಆಗಿದ್ದಾನೆ ರೀ ಅಂದರೆ ಇದರ ಅರ್ಥ ಏನ್ರಿ ಅಂದ್ರೆ ಆ ವಿದ್ಯಾರ್ಥಿ ಫೇಲ್ ರೀ ರೈಟ್ ಸೊ ಆ ವಿದ್ಯಾರ್ಥಿ ಫೇಲ್ ಆಗಿದಾನ ಅಂತಂದ್ರೆ ಡೆಫಿನೆಟ್ಲಿ ಈ ಲೈನ್ ಕಿತ್ತ ಮುಂಚೆ ಇರ್ಬೇಕ್ರೆ ಅವ ಸೊ ಡೆಫಿನೆಟ್ಲಿ ನಾವೇನು ಅಂದ್ಕೊಳಣ್ರಿ ಹೀ ಇಸ್ ಸಮ್ವೇರ್ ಹಿಯರ್ ಇಲ್ಲೆಲ್ಲೋ ಅದಾನ ಅಂತ ರೀ ಸೊ ಅವ್ ಏನು ರೀ ಈಗ ಎರಡು ನೂರ ಇಪ್ಪತ್ತು ಮಾರ್ಕ್ಸ್ ತೊಗೊಂಡಾನ್ರಿ ಅಂದರೆ ಅಂದ್ರೆ ನಿಂತರ ಇಲ್ಲಿಗೆ ಈ ಡಿಸ್ಟೆನ್ಸ್ ಎಷ್ಟೈತಿ ಅಂತಂದ್ರೆ ಎರಡು ನೂರ ಇಪ್ಪತ್ತು ಮಾರ್ಕ್ಸಿಂದ ಐತ್ರಿ ಓಕೆ ಆಮೇಲೆ ಏನು ಹೇಳ್ತಾನೆ ರೀ ಅವ ಇಪ್ಪತ್ತು ಮಾರ್ಕ್ಸ್ಲಿ ಫೇಲ್ ಆಗಿದ್ದಾನ ಅಂತ ಹೇಳ್ತಾನೆ ರೀ ಅಂದರೆ ಇದರ ಅರ್ಥ ಏನು ರೀ ಅವ್ಗೆ ಇನ್ನೊಂದು ಇಪ್ಪತ್ತು ಮಾರ್ಕ್ಸ್ ಅಂತಂದ್ರೆ ಅವ ಎಕ್ಸಾಮ್ ಒಳಗೆ ಪಾಸ್ ಆಗ್ತಿದ್ರಿ ಈಗ ನೋಡ್ರಿ ಈ ಲೈನ್ದಾಗ ಇಲ್ಲಿ ನೀವು ಒಂದು ವೇಳೆ ಒಬ್ಸರ್ವ್ ಮಾಡಿದ್ರಂದ್ರೆ ಅವ ಇನ್ನೂ ಎಷ್ಟು ಡಿಸ್ಟೆನ್ಸ್ ಹೋಗ್ಬೇಕಾಗಿತ್ ಅವ ಪಾಸ್ ಆಗ್ಬೇಕಂತಂದ್ರೆ ಈ ಲೈನ್ನ ರೀಚ್ ಅವ ಈ ಲೈನ್ನ ರೀಚ್ ಆದ ಅಂತಂದ್ರೆ ಅವ ರೀ ಸೊ ಈ ಲೈನ್ ಈ ಡಿಸ್ಟೆನ್ಸ್ ಇನ್ನೂ ಇಷ್ಟು ಡಿಸ್ಟೆನ್ಸ್ ಅವ ಒಂದು ವೇಳೆ ಟ್ರಾವೆಲ್ ಮಾಡಿದ್ದ ಅಂತಂದ್ರೆ ಅವ ಎಕ್ಸಾಮ್ ಒಳಗಡೆ ಪಾಸ್ ಆಗ್ತಿದ್ರಿ ರೈಟ್ ಸೊ ಅಂದ್ರೆ ಇನ್ನೂ ಇಷ್ಟು ಮಾರ್ಕ್ಸ್ಲೆ ಫೇಲ್ ಆಗಿದ್ದಾನ ರೀ ಆ ಮಾರ್ಕ್ಸ್ ಈ ಡಿಸ್ಟೆನ್ಸದ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ ರೀ ಅವ ಇಪ್ಪತ್ತು ಮಾರ್ಕ್ಸ್ ಅಂತ ರೀ ಸೊ ಇಪ್ಪತ್ತು ಮಾರ್ಕ್ಸ್ಲೇ ಫೇಲ್ ಆಗಿದ್ದಾನ ರೀ ಅಂದರೆ ಇದರ ಅರ್ಥ ಏನು ರೀ ಇದು ಈ ಡಿಸ್ಟೆನ್ಸ್ ಏನೈತಲ್ರಿ ಇದು ಇಪ್ಪತ್ತು ಮಾರ್ಕ್ಸಿಂದ ಐತ್ರಿ ಈ ಡಿಸ್ಟನ್ಸ್ ಎಷ್ಟು ರೀ ಇದು ಇಪ್ಪತ್ತು ಮಾರ್ಕ್ಸಿಂದ ಐತೆ ಸ್ವಲ್ಪ ಈಗ ನೀವು ಅಬ್ಸರ್ವ್ ಮಾಡಿರಿ ಓಕೆ ನಾವು ಯು ಅಬ್ಸರ್ವ್ ಸಪೋಸ್ ಇಫ್ ಐ ಆಸ್ಕ್ ಯು ಒಂದು ವೇಳೆ ನಾನು ಕೇಳಿದೆ ಅಂತ ಅನ್ಕೋರಿ ಈ ಡಿಸ್ಟೆನ್ಸ್ ಏನೈತಲ್ರಿ ಈ ಡಿಸ್ಟೆನ್ಸ್ ಈ ಟೋಟಲ್ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿರಿ ನನಗೆ ನೋಡೋನು ಟೂ ಟ್ವೆಂಟಿ ಪ್ಲಸ್ ಟ್ವೆಂಟಿ ಅಂದರೆ ಇದು ಎಷ್ಟು ಹಾತರಿದ ಟೂ ಫಾರ್ಟಿ ಆ ಥರದ ಎಷ್ಟು ಹತ್ತಿರದ ಟೂ ಫಾರ್ಟಿ ಈಗ ಸ್ವಲ್ಪ ಒಬ್ಸರ್ವ್ ಮಾಡಿರಿ ನೀವು ಈ ಡೈಗ್ರಾಮ್ನ ಸ್ವಲ್ಪ ಒಬ್ಸರ್ವ್ ಮಾಡಿರಿ ಇಲ್ಲಿ ಟೂ ಫಾರ್ಟಿ ಐತ್ರಿ ಈ ಡಿಸ್ಟೆನ್ಸ ಟೂ ಫಾರ್ಟಿ ಐತ್ರಿ ಆಮೇಲೆ ಈ ಡಿಸ್ಟೆನ್ಸ್ ನೋಡಿರಿ ಈ ಡಿಸ್ಟೆನ್ಸ್ ಎಷ್ಟು ಇದ್ರಿ ಇದು ಫಾರ್ಟಿ ಪರ್ಸೆಂಟ್ದು ಡಿಸ್ಟೆನ್ಸ್ ಐತ್ರಿ ನಾ ಹೇಳೋದು ಅರ್ಥ ಆತ್ರಿ ಸೊ ಈ ಡಿಸ್ಟೆನ್ಸ್ ಟೂ ಫಾರ್ಟಿ ಐತ್ರಿ ಈ ಡಿಸ್ಟೆನ್ಸ್ ಎಷ್ಟೈತ್ರಿ ಫಾರ್ಟಿ ಪರ್ಸೆಂಟ್ ಐತ್ರಿ ಸೊ ಇಬ್ಬರು ಸೇಮ್ ಡಿಸ್ಟೆನ್ಸ್ನ ಕವರ್ ಮಾಡೋತ್ತೇನಿಲ್ಲ ನೋಡಿರಿ ಇಬ್ಬರು ಸೇಮ್ ಡಿಸ್ಟೆನ್ಸ್ನ ಕವರ್ ಮಾಡಾತ್ತ ರೈಟ್ ಸೊ ಬೋತ್ ಆಫ್ ದೆಮ್ ಆರ್ ಕವರಿಂಗ್ ದ ಸೇಮ್ ಡಿಸ್ಟನ್ಸ್ ಅಂದರೆ ಇದರ ಅರ್ಥ ಏನು ರೀ ನಾವು ಡೈರೆಕ್ಟ್ಲಿ ಏನಂತ ತಗೋಬೋದ್ರಿ ಏನಂತ ತಗೋಬೋದಪ್ಪ ಅಂತಂದ್ರೆ ಫೋರ್ಟಿ ಪರ್ಸೆಂಟ್ ಈಸ್ ಈಕ್ವಲ್ಸ್ ಟು ಟೂ ಫಾರ್ಟಿ ನಲ್ವತ್ತು ಪರ್ಸೆಂಟ್ ಎದಕ್ಕೆ ಸಮಯ ಐತ್ರಿ ಎರಡು ನೂರ ನಲ್ವತ್ತಕ್ಕೆ ಸಮಯ ಐತ್ರಿ ಸೊ ಈಗ ಕ್ವಶನ್ ಏನು ಕೇಳ್ತಾನೆ ರೀ ವಾಟ್ ಆರ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಫಾರ್ ದ ಎಕ್ಸಾಮಿನೇಷನ್ ಓಕೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದ್ರೆ ನಾವು ಏನು ಕೇಳ್ತಾನೆ ರೀ ಈ ಟೋಟಲ್ ಓಕೆ ಈ ಟೋಟಲ್ ವ್ಯಾಲ್ಯೂ ಎಷ್ಟಿತ್ತು ಅಂತ ಕೇಳ್ತಾನೆ ರೀ ಓಕೆ ಈ ಟೋಟಲ್ ವ್ಯಾಲ್ಯೂ ಎಷ್ಟೈತೆ ಅಂತ ಕೇಳ್ತಾನೆ ರೀ ಸೊ ನಮಗೆ ಗೊತ್ತೈತೆ ರೀ ನಾವು ಒಂದು ಟೋಟಲ್ ಎಕ್ಸಾಮ್ನ ಏನಂತ ಕನ್ಸಿಡರ್ ಮಾಡ್ತೀವಿ ರೀ ಹಂಡ್ರೆಡ್ ಪರ್ಸೆಂಟ್ ಅಂತ ಕನ್ಸಿಡರ್ ರೀ ಸೊ ನಲ್ವತ್ತು ಪರ್ಸೆಂಟದ್ ವ್ಯಾಲ್ಯೂ ಟೂ ಫಾರ್ಟಿ ಆದರೆ ಹಂಡ್ರೆಡ್ ಪರ್ಸೆಂಟದ್ದು ವ್ಯಾಲ್ಯೂ ಆಗ್ತೈತಿ ಓಕೆ ಇಷ್ಟ ಸಿಂಪಲ್ ಐತ್ರಿ ಸೊ ಈಗಿದ ಭಾಳಷ್ಟು ಜನ ಸ್ಟೂಡೆಂಟ್ಸ್ ನೀವು ಹೆಂಗೆ ಮಾಡ್ತೀರಿ ಇಲ್ಲಿ ನೋಡಿರಿ ಈ ಎಕ್ಸನ್ನ ಇಲ್ಲಿ ಕಳಿಸ್ತೀರಿ ಈ ನಲ್ವತ್ತು ಪರ್ಸೆಂಟ್ನ ಇಲ್ಲಿ ಕಳಿಸ್ತೀರಿ ಈ ನೂರನ್ನ ಇಲ್ಲಿ ಕಳಿಸ್ತೀರಿ ಅಂದರೆ ನೀವು ಹೆಂಗೆ ಮಾಡ್ತೀರಿ ಎಕ್ಸ್ ಇಸ್ ಈಕ್ವಲ್ ಟು ಓಕೆ ಸೊ ಇಲ್ಲಿ ಏನಾಗ್ತಿರಿ ಟು ಫಾರ್ಟಿ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಫಾರ್ಟಿ ಸೊ ನೀವು ಹಿಂಗೆ ಮಾಡ್ತೀರಿ ಅದನ್ನು ಅಂದರೆ ಇದ್ರ ಪರ್ಸೆಂಟೇಜ್ ಬರ್ದಿಲ್ಲರಿ ನಾನು ರೈಟ್ ಸೊ ಈಗೇನು ಮಾಡ್ತೀರಿ ನೀವು ಈ ಒಂದು ಝೀರೋ ಮತ್ತು ಈ ಒಂದು ಝೀರೋ ಕ್ಯಾನ್ಸಲ್ ಮಾಡ್ತೀರಿ ಓಕೆ ಸೊ ಫೋರ್ ಒನ್ ಫೋರ್ ಸಿಕ್ಸ್ ಓಕೆ ಫೋರ್ ಸಿಕ್ಸ್ ಝಾ ಟ್ವೆಂಟಿ ಫೋರ್ ಆಮೇಲೆ ಒಂದು ಝೀರೋ ಸೊ ಇಲ್ಲಿ ಎಷ್ಟು ರೀ ಇಲ್ಲಿ ಸೊ ಸಿಕ್ಸ್ಟಿ ಇಂಟು ಹಂಡ್ರೆಡ್ ಸೊ ಇದು ಸಿಕ್ಸ್ ಹಂಡ್ರೆಡ್ ರೈಟ್ ಸೊ ಸಿಕ್ಸ್ ಹಂಡ್ರೆಡ್ ಇಸ್ ಮೈ ಆನ್ಸರ್ ರೈಟ್ ಸಿಕ್ಸ್ ಹಂಡ್ರೆಡ್ ಇಸ್ ಮೈ ಆನ್ಸರ್ ರೈಟ್ ಸೊ ಈ ರೀತಿ ಒಳಗೆ ಮಾಡ್ತೀವಿ ರೀ ಇದನ್ನ ಸಾಲ್ವ್ ರೀ ಕ್ಲಿಯರ್ ರೈಟ್ ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಬಟ್ ಒಂದು ಥಿಂಗ್ ನೋಡ್ರಿ ಇಲ್ಲಿ ಓಕೆ ಸೊ ಇದು ನೀವು ಇದನ್ನು ಮಾಡೋದು ಅವಶ್ಯಕತೆ ಇಲ್ಲ ರೀ ಓಕೆ ಇದನ್ನು ಮಾಡೋದು ಅವಶ್ಯಕತೆ ಇಲ್ಲ ರೀ ಸೊ ನೀವು ಹೆಂಗೆ ರೀ ಇದನ್ನು ಸ್ವಲ್ಪ ನೋಡಿರಿ ಇಲ್ಲಿ ಈಗ ನೀವು ಏನು ಮಾಡ್ರಿ ಇದು ಎಷ್ಟು ಟೈಮ್ಸ್ ಐತೆ ನೋಡಿರಿ ಓಕೆ ಇದು ಎಷ್ಟು ಟೈಮ್ಸ್ ಐತಿ ನಲ್ವತ್ತಿರದ ನೋಡಿರಿ ಈ ಪರ್ಸೆಂಟೇಜ್ ಬಗ್ಗೆ ವರಿ ಮಾಡಬೇಡ್ರಿ ಈ ಪರ್ಸೆಂಟೇಜ್ ಪರ್ಸಂಟೇಜ್ ಇಲ್ಲೇ ಕ್ಯಾನ್ಸಲ್ ಆಗಿಬಿಡ್ತೈತ್ರಿ ಇದು ನಲ್ವತ್ತಿರದು ಎಷ್ಟು ಟೈಮ್ಸ್ ಐತ್ರಿ ಇದು ಓಕೆ ಸೊ ನೋಡಿರಿ ಈ ಒಂದು ಝೀರೋ ಇದೊಂದು ಜೀರೋ ಹೋಗ್ತೈತೆ ರೀ ಸೊ ಇದ್ರದ್ದು ಎಷ್ಟು ಟೈಮ್ಸ್ ಐತ್ರಿ ಸಿಕ್ಸ್ ಟೈಮ್ಸ್ ಐತ್ರಿ ಇದು ಓಕೆ ಸೊ ಇದ್ರದ್ದಿದು ಸಿಕ್ಸ್ ಟೈಮ್ಸ್ ಐತಿ ಸೊ ಇದ್ರದ್ದು ಸಿಕ್ಸ್ ಟೈಮ್ಸ್ ನಂದು ಏನಾಗ್ತೈತ್ರಿ ಆನ್ಸರ್ ಆಗ್ತೈತ್ರಿ ಸೊ ಇದ್ರದ್ದು ಸಿಕ್ಸ್ ಟೈಮ್ಸ್ ರೀ ಸಿಕ್ಸ್ ಹಂಡ್ರೆಡ್ ಆಗ್ತೈತೆ ರೀ ಸೊ ಸಿಕ್ಸ್ ಹಂಡ್ರೆಡ್ ಈಸ್ ಮೈ ಆನ್ಸರ್ ಸೊ ನೀವು ಏನು ಮಾಡ್ಬೋದು ರೀ ಡೈರೆಕ್ಟ್ಲಿ ಅದನ್ನು ಇಲ್ಲೇ ಸಾಲ್ವ್ ಮಾಡ್ಬೋದು ರೀ ಓಕೆ ಸೊ ಈಗ ನೋಡ್ರಿ ಇದು ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಇದು ಏನೈತ್ರಿ ನಿಮ್ಮ ಅರ್ಥ ಆಗಲಿ ಅಂತೇಳಿ ನಾನು ಎಕ್ಸ್ಪ್ಲೈನ್ ಮಾಡೀನಿ ರೀ ಬಟ್ ಒಂದು ಥಿಂಗ್ ತಿಳ್ಕೊರಿ ಸೊ ಎ ಕ್ಯಾಂಡಿಡೇಟ್ ಇನ್ ಏನ್ ಎಕ್ಸಾಮಿನೇಷನ್ ಕ್ಯಾಂಡಿಡೇಟ್ ಮಸ್ಟ್ ಸೆಕ್ಯೂರ್ ಫಾರ್ಟಿ ಪರ್ಸೆಂಟ್ ಮಾರ್ಕ್ಸ್ ಅಂದ್ರೆ ಮೈಂಡ್ ಒಳಗೆ ಇರ್ಬೇಕು ರೀ ಏನಂತ ಇರ್ಬೇಕು ರೀ ಹಾಂ ಪಾಸಿಂಗ್ ಮಾರ್ಕ್ಸ್ ಇವ್ನಿಗೆ ಎಷ್ಟು ಬೇಕಾಗಿತ್ತು ರೀ ಫಾರ್ಟಿ ಪರ್ಸೆಂಟ್ ಬೇಕಾಗಿತ್ತು ರೀ ಬಟ್ ಅವ ಕ್ಯಾಂಡಿಡೇಟ್ ಎಷ್ಟು ಸ್ಕೋರ್ ಮಾಡಿದಾನೆ ಮತ್ತು ಎಷ್ಟು ಮಾರ್ಕ್ಸ್ಲೆ ಫೇಲ್ ಆಗಿದ್ದಾನ ಅಂತ ಕೊಟ್ಟಾನಂತಂದ್ರೆ ಡೆಫಿನೆಟ್ಲಿ ಟು ಟ್ವೆಂಟಿ ಪ್ಲಸ್ ಟ್ವೆಂಟಿ ಸೊ ಇದೇನಾಗ್ತಿತ್ರಿ ಇದು ಟೋಟಲ್ ಪಾಸಿಂಗ್ ಮಾರ್ಕ್ಸ್ ಆಗ್ತಿದೆ ಸೊ ಡೈರೆಕ್ಟ್ಲಿ ನೀವು ಏನು ಇಕ್ವೇಟ್ ಮಾಡ್ಬೇಕು ರೀ ಈ ಫಾರ್ಟಿ ಪರ್ಸೆಂಟ್ನ

ಓಕೆ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ರೈಟ್ ಸೊ ಯು ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಓಕೆ ಈಗ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನು ಕೇಳ್ತಾನೆ ರೀ ಅವ ಸ್ಟೂಡೆಂಟ್ ಹ್ಯಾಸ್ ಟು ಆಪ್ಟೈನ್ ಥರ್ಟಿ ತ್ರೀ ಪರ್ಸೆಂಟ್ ಆಫ್ ಟೋಟಲ್ ಮಾರ್ಕ್ಸ್ ಟು ಪಾಸ್ ಅಂದರೆ ಒಬ್ಬ ವಿದ್ಯಾರ್ಥಿ ಪಾಸ್ ಆಗ್ಬೇಕಂತಂದ್ರೆ ಮೂವತ್ತ್ ಮೂರು ಪರ್ಸೆಂಟ್ ಮಾರ್ಕ್ಸ್ನ ತಗೋಬೇಕ್ರೆ ಅವ ಓಕೆ ಸೊ ಮೂವತ್ತ್ಮೂರು ಪರ್ಸೆಂಟ್ನ ತೊಗೋಬೇಕ್ರಿ ನೆಕ್ಸ್ಟ್ ಏನು ಹೇಳ್ತಾನೆ ರೀ ಹೀ ಗಾಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಟೋಟಲ್ ಮಾರ್ಕ್ಸ್ ಆ್ಯಂಡ್ ಫೇಲ್ಡ್ ಬೈ ಫಾರ್ಟಿ ಮಾರ್ಕ್ಸ್ ಆ್ಯಂಡ್ ಫೇಲ್ಡ್ ಬೈ ಫೋರ್ಟಿ ಮಾರ್ಕ್ಸ್ ದ ನಂಬರ್ ಆಫ್ ಟೋಟಲ್ ಮಾರ್ಕ್ಸ್ ಈಸ್ ನೋಡಿರಿ ಏನು ಅರ್ಥ ಐತ್ರಿ ಇಲ್ಲಿ ನೋಡ್ರಿ ಈಗ ಸಲ ಡೈಗ್ರಾಮ್ನ ರೀಪ್ರೆಸೆಂಟ್ ಮಾಡಿ ತೋರಿಸ್ತೇನೆ ರೀ ನಿಮಗೆ ಈಗ ಏನು ಅನ್ಕೋರಿ ಇದು ನಂದು ಟೋಟಲ್ ಮಾರ್ಕ್ಸ್ ಐತ್ರಿ ಅಂದ್ರೆ ಅಂದರೆ ಒಬ್ಬ ವಿದ್ಯಾರ್ಥಿ ಪ್ರತಿಯೊಬ್ಬ ವಿದ್ಯಾರ್ಥಿ ಈ ಪೇಪರ್ನ ಬರೀತಾನೆ ರೀ ಸೊ ಆ ಪ್ರತಿಯೊಬ್ಬ ವಿದ್ಯಾರ್ಥಿ ಇಲ್ಲಿದಿಂತರ ಸ್ಟಾರ್ಟ್ ಮಾಡ್ತಾನೆ ರೀ ಇಲ್ಲಿಗೆ ಒಂದು ಪೇಪರ್ ಎಂಡ್ ಮಾಡ್ತಾನೆ ರೀ ಓಕೆ ಸೊ ಕಂಪಲ್ಸರಿ ಎಲ್ಲರೂ ಇಲ್ಲಿತನ ರೀಚ್ ಅಂತ ಹೇಳಕ್ಕೆ ಬರೋಂಗಿಲ್ಲ ರೀ ಬಟ್ ಸ್ಟಾರ್ಟ್ ಮಾಡೋದು ಮಾತ್ರ ಪ್ರತಿಯೊಬ್ಬರು ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ರೀ ಓಕೆ ಸೊ ಈಗ ಇಲ್ಲೊಂದು ಲೈನ್ ತಗೊಂಡ್ರಿ ಈ ಲೈನ್ ಏನು ರೀ ರೀಪ್ರೆಸೆಂಟ್ ಮಾಡ್ತೈತ್ರಿ ಇದು ಪಾಸಿಂಗ್ ಮಾರ್ಕ್ಸ್ನ ರೀಪ್ರೆಸೆಂಟ್ ರೀ ಸೊ ಇಟ್ ಈಸ್ ಗೋಯಿಂಗ್ ಟು ರೀಪ್ರೆಸೆಂಟ್ ದ ಪಾಸಿಂಗ್ ಮಾರ್ಕ್ಸ್ ಓಕೆ ಇಟ್ ಈಸ್ ಗೋಯಿಂಗ್ ಟು ರೀಪ್ರೆಸೆಂಟ್ ದ ಪಾಸಿಂಗ್ ಮಾರ್ಕ್ಸ್ ರೈಟ್ ಸೊ ನೋಡಿರಿ ಈಗ ಸ್ವಲ್ಪ ಕೇಳ್ರಿ ಏನು ಹೇಳ್ತಾನೆ ರೀ ಎ ಸ್ಟೂಡೆಂಟ್ ಹ್ಯಾಸ್ ಟು ಆಪ್ಟೇನ್ ಥರ್ಟಿ ತ್ರೀ ಪರ್ಸೆಂಟ್ ಆಫ್ ದ ಟೋಟಲ್ ಮಾರ್ಕ್ಸ್ ಟು ಪಾಸ್ ಅಂದರೆ ಇದರ ಅರ್ಥ ಏನ್ರಿ ಅವನು ಈಗ ನೋಡ್ರಿ ನಾ ಯಾವ ವಿದ್ಯಾರ್ಥಿ ಓಕೆ ಯಾವ ವಿದ್ಯಾರ್ಥಿ ಈ ಎಕ್ಸಾಮ್ ಒಳಗೆ ಪಾಸ್ ಅಂತ ಹೇಳ್ತಾನೆ ರೀ ಪ್ರತಿಯೊಬ್ಬರು ಇಲ್ಲಿ ಸ್ಟಾರ್ಟ್ ಆಗ್ಯಾರ ರೀ ಒಂದು ವೇಳೆ ಅವ್ರು ಈ ಲೈನಿಗೆ ರೀಚ್ ಆದ್ರಂತ ಅನ್ಕೋರಿ ಅಥವಾ ಈ ಲೈನ್ನ ಕ್ರಾಸ್ ಮಾಡಿದ್ರಂತ ಅನ್ಕೋರಿ ಅವಾಗ ನಾ ಏನು ಹೇಳ್ತೇನೆ ರೀ ಆ ವಿದ್ಯಾರ್ಥಿ ಆ ಎಕ್ಸಾಮ್ ಒಳಗಡೆ ಪಾಸ್ ಪಾಸಾಗ್ಯಾನಂತ ಹೇಳ್ತೇನೆ ರೀ ಸೊ ಮಿನಿಮಮ್ ಏನಪ್ಪಾ ಅಂತಂದ್ರೆ ಈ ಲೈನಿಗೆ ರೀಚ್ ಆಗ್ಬೇಕ್ರವ ಓಕೆ ಮಿನಿಮಮ್ ಆ ಲೈನಿಗೆ ರೀಚ್ ಆಗ್ಬೇಕು ಸೊ ಇಲ್ಲಿ ಏನು ಹೇಳ್ತಾನೆ ರೀ ಎ ಸ್ಟೂಡೆಂಟ್ ಹ್ಯಾಸ್ ಟು ಆಪ್ಟೇನ್ ಥರ್ಟಿ ತ್ರೀ ಪರ್ಸೆಂಟ್ ಆಫ್ ದ ಟೋಟಲ್ ಮಾರ್ಕ್ಸ್ ಟು ಪಾಸ್ ಅಂದರೆ ಇದರ ಅರ್ಥ ಏನು ರೀ ಇ ಡಿಸ್ಟನ್ಸದ್ ವ್ಯಾಲ್ಯೂ ಓಕೆ ಇ ಡಿಸ್ಟನ್ಸದ್ ವ್ಯಾಲ್ಯೂ ಏನೈತಲ್ರಿ ಇದು ಟೋಟಲ್ ಇ ಡಿಸ್ಟನ್ಸದ್ ವ್ಯಾಲ್ಯೂ ಎಷ್ಟು ಐತ್ರಿ ಇದು ತರ್ಟಿ ತ್ರೀ ಪರ್ಸೆಂಟ್ ಐತ್ರಿ ಓಕೆ ಯಾಕಂದರೆ ಅವ ಥರ್ಟಿ ತ್ರೀ ಪರ್ಸೆಂಟ್ ಮಾರ್ಕ್ಸ್ ತೊಗೋಬೇಕ್ರಿ ಅಥವಾ ನೀವು ಹಿಂಗೆ ಅನ್ಕೋರಿ ಇದು ಟೋಟಲ್ ಲೈನ್ ಹಂಡ್ರೆಡ್ ಪರ್ಸೆಂಟ್ದು ಐತ್ರಿ ಅವ ಮಿನಿಮಮ್ ತರ್ಟಿ ತ್ರೀ ಪರ್ಸೆಂಟ್ ಒಂದು ವೇಳೆ ಟ್ರಾವೆಲ್ ಮಾಡಿದ ಅಂತಂದ್ರೆ ತರ್ಟಿ ತ್ರೀ ಪರ್ಸೆಂಟ್ ಹೋದ ಅಂತ ಅನ್ಕೋರಿ ಅವಾಗ ನಾವು ಏನು ಹೇಳ್ತೀವ್ರಿ ಆ ವಿದ್ಯಾರ್ಥಿ ಪಾಸ್ ಆಗ್ಯಾನ ಅಂತ ಹೇಳ್ತೀವ್ರಿ ರೈಟ್ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಏನು ಹೇಳ್ತಾನ್ರಿ ಹೀ ಗಾಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಟೋಟಲ್ ಮಾರ್ಕ್ಸ್ ಅಂದ್ರೆ ಅವ ಎಷ್ಟು ರೀ ಮಾರ್ಕ್ಸ್ ಇಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡ್ರಿ ಅವ ಇಪ್ಪತ್ತೈದು ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡಾನ್ರಿ ಇಪ್ಪತ್ತೈದು ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡಾನಂದ್ರೆ ನೋಡಿರಿ ಇಲ್ಲದಿಂತರ ಇಲ್ಲಿಗೆ ಮೂವತ್ತ್ಮೂರು ಐತೆ ಅಂತಂದ್ರೆ ಡೆಫಿನೆಟ್ಲಿ ಇಪ್ಪತ್ತೈದು ಅಂತಂದ್ರೆ ಅವ ರೀ ಇಲ್ಲಿ ಫೇಲ್ ರೀ ಇಪ್ಪತ್ತೈದು ಅಂತಂದ್ರೆ ಅಸ್ ಸೇ ಸಮ್ವೇರ್ ಹಿಯರ್ ಇಟ್ ಇಸ್ ನಾವೇನು ಅನ್ಕೊಳ್ಳೋಣ ರೀ ಇಪ್ಪತ್ತೈದು ಪರ್ಸೆಂಟ್ ಅಂತಂದ್ರೆ ಇದು ಎಲ್ಲೋ ಇಲ್ಲಿ ಐತೆ ಅಂತ ಅನ್ಕೊಳ್ಳೋಣ ಓಕೆ ಅಂದರೆ ಇದರ ಅರ್ಥ ಏನು ರೀ ಈ ಡಿಸ್ಟನ್ಸ್ ಏನೈತಲ್ರಿ ಇದು ಎಷ್ಟು ರೀ ಇದು ಇಪ್ಪತ್ತೈದು ಪರ್ಸೆಂಟ್ ಐತೆ ರೀ ಓಕೆ ಸೊ ನಾನು ಡೈರೆಕ್ಟ್ಲಿ ಏನು ರೀ ಈ ಲೈನಿಗೆ ಮ್ಯಾಗ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತ ರೀ ಓಕೆ ಆಫ್ ದ ಟೋಟಲ್ ಮಾರ್ಕ್ಸ್ ಓಕೆ ಆ್ಯಂಡ್ ಫೇಲ್ಡ್ ಬಾಯ್ ಫಾರ್ಟಿ ಮಾರ್ಕ್ಸ್ ಈ ಫೇಲ್ಡ್ ಬೈ ಫಾರ್ಟಿ ಮಾರ್ಕ್ಸ್ ಅಂತಂದ್ರೆ ಇದ್ರ ಅರ್ಥ ಏನ್ರಿ ಅಂದ್ರೆ ಇನ್ನೂ ನಲ್ವತ್ತು ಮಾರ್ಕ್ಸ್ ಒಂದು ವೇಳೆ ತೊಗೊಂಡಿದ್ದ ಅಂತಂದ್ರೆ ಅವ ಏನಾಗ್ತಿದ್ರಿ ಈ ಎಕ್ಸಾಮ್ ಒಳಗೆ ಪಾಸ್ ಆಗ್ತಿದ್ರಿ ಇನ್ನೂ ಫಾರ್ಟಿ ಮಾರ್ಕ್ಸ್ ಒಂದು ವೇಳೆ ತೊಗೊಂಡಿದ್ದ ಅಂತಂದ್ರೆ ಅವ ಎಕ್ಸಾಮ್ ಒಳಗಡೆ ಪಾಸ್ ಆಗ್ತಿದ್ರಿ ಬಟ್ ಇಲ್ಲೊಂದು ಸ್ವಲ್ಪ ಒಬ್ಸರ್ವ್ ಮಾಡ್ರಿ ನೀವು ಇಲ್ಲೊಂದು ಸ್ವಲ್ಪ ಒಬ್ಸರ್ವ್ ಮಾಡಿದ್ರಿ ಅಂತಂದ್ರೆ ಅವ ಆಲ್ರೆಡಿ ಇಷ್ಟು ಮಾರ್ಕ್ಸ್ ತಗೊಂಡಾನ್ರಿ ಓಕೆ ಆಲ್ರೆಡಿ ಇಷ್ಟು ಮಾರ್ಕ್ಸ್ ಅಂತರೂ ತೊಗೊಂಡ್ ರೀ ಆಲ್ರೆಡಿ ನಾನು ನಿಮಗೆ ಹೇಳೀನ್ರಿ ನಿಮ್ಗೆ ಇಷ್ಟು ಮಾರ್ಕ್ಸ್ ಅಂತರೂ ತೊಗೊಂಡ್ರಿ ಅವ ಓಕೆ ಸೊ ಈಗ ಎಷ್ಟು ಮಾರ್ಕ್ಸ್ಲೇ ಫೇಲ್ ಆಗಿದಾನಿರಿ ಇನ್ನೂ ಇಷ್ಟು ಡಿಸ್ಟೆನ್ಸ್ಲೇ ಫೇಲ್ ಆಗಿದ್ದಾನ ರೀ ಓಕೆ ಇನ್ನು ಇಷ್ಟು ಡಿಸ್ಟನ್ಸ್ಲೆ ಏನಾಗಿದೆ ಇಷ್ಟು ಡಿಸ್ಟೆನ್ಸ್ಲೆ ಫೇಲ್ ಆಗಿದ್ದಾನಿ ಸೊ ಈ ಡಿಸ್ಟೆನ್ಸು ವ್ಯಾಲ್ಯೂ ಎಷ್ಟೈತೆ ಅಂತ ಹೇಳ್ತಾನೆ ರೀ ಫಾರ್ಟಿ ಐತೆ ಅಂತ ಹೇಳ್ತಾನೆ ನೋಡಿರಿ ಅದು ಫಾರ್ಟಿ ಪರ್ಸೆಂಟ್ ಅಲ್ರಿ ಅದು ಫಾರ್ಟಿ ಮಾರ್ಕ್ಸ್ ಐತಿರದು ಏನು ಐತಿರಿದೆ ಇದು ಫಾರ್ಟಿ ಮಾರ್ಕ್ಸ್ ಐತಿರದ ನಾ ಹೇಳೋದು ಅರ್ಥ ಹಾತ್ರಿ ಇದು ಏನೈತಿ ಇದು ಫಾರ್ಟಿ ಮಾರ್ಕ್ಸ್ ಐತ್ರಿ ಓಕೆ ದ ನಂಬರ್ ಆಫ್ ಟೋಟಲ್ ಮಾರ್ಕ್ಸ್ ಈಸ್ ಅಂದರೆ ಟೋಟಲ್ ಇದು ಎಷ್ಟು ಮಾರ್ಕ್ಸಿಂದ ಪೇಪರ್ ಇತ್ತು ಅಂತ ಕ್ವಶನ್ ರೀ ರೈಟ್ ಸೊ ಇದು ಎಷ್ಟು ಮಾರ್ಕ್ಸಿಂದ ಪೇಪರ್ ಇತ್ತು ಅಂತ ಕ್ವಶನ್ ರೀ ಸೊ ಐ ಥಿಂಕ್ ಯು ಕ್ಯಾನ್ ಸಾಲ್ವ್ ದಿಸ್ ಕ್ವಶನ್ ನೋಡ್ರಿ ಇಲ್ಲಿ ಓಕೆ ಸ್ವಲ್ಪ ಬೇಸಿಕ್ಕಾಗಿ ಅರ್ಥ ಮಾಡ್ಕೊಳ್ಳೋಣ ರೀ ನೋಡಿರಿ ಇಲ್ಲಿದಿಂತ್ರ ಇಲ್ಲಿಗೆ ಟೋಟಲ್ ಥರ್ಟಿ ತ್ರೀ ಐತಿ ಆಮೇಲೆ ಇಲ್ಲಿ ಇಲ್ಲಿಗೆ ಓಕೆ ಎಷ್ಟು ಐತಿ ರೀ ಟ್ವೆಂಟಿ ಫೈವ್ ಐತಿ ಹಾಗಾದ್ರೆ ಈ ಡಿಸ್ಟೆನ್ಸ್ ಎಷ್ಟೈತಿ ಅಂತ ಕೇಳಿನಂತಂದ್ರೆ ನಾವು ಏನು ಮಾಡ್ತೀವಿ ರೀ ಓಕೆ ಇದನ್ನು ಇದ್ರೊಳಗೆ ಮೈನಸ್ ಮಾಡ್ತೀವಿ ನೋಡಿರಿ ಈ ಟೋಟಲ್ ಡಿಸ್ಟೆನ್ಸ್ ಥರ್ಟಿ ತ್ರೀ ಪರ್ಸೆಂಟ್ ರೀ ಆಮೇಲೆ ಈ ಡಿಸ್ಟೆನ್ಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಐತಿ ಹಂಗಾದ್ರೆ ಇದು ಉಳಿದಿದ್ದ ಡಿಸ್ಟೆನ್ಸ್ ಎಷ್ಟು ಐತ್ರಿ ಅಂದರೆ ಏನು ಮಾಡ್ತೀವ್ರು ನಾವು ಈ ಥರ್ಟಿ ತ್ರೀ ಪರ್ಸೆಂಟ್ನ ಈ ಟ್ವೆಂಟಿ ಫೈವ್ ಪರ್ಸೆಂಟ್ ಒಳಗೆ ಮೈನಸ್ ಮಾಡ್ತೀವ್ರಿ ಸೊ ಎಷ್ಟು ಉಳಿತೈತಿ ಇಲ್ಲಿ ಏಟ್ ಪರ್ಸೆಂಟ್ ಉಳಿತೈತ್ರಿ ಸೊ ಹೌ ಮಚ್ ಯು ಆರ್ ಗೋಯಿಂಗ್ ಟು ಗೆಟ್ ಅ ಏಟ್ ಪರ್ಸೆಂಟ್ ಸೊ ಏಟ್ ಪರ್ಸೆಂಟ್ ನೋಡಿರಿ ಈ ಡಿಸ್ಟೆನ್ಸ್ ಆಗಿರ್ಬೋದು ಅಥವಾ ಈ ಡಿಸ್ಟೆನ್ಸ್ ಆಗಿರ್ಬೋದು ಸೊ ಬೋತ್ ಆರ್ ರೀಪ್ರೆಸೆಂಟಿಂಗ್ ದ ಸೇಮ್ ಥಿಂಗ್ ಎಸ್ ಆರ್ ನೋ ಸೊ ವೆದರ್ ಇಟ್ ಈಸ್ ಡಿಸ್ ಡಿಸ್ಟೆನ್ಸ್ ಇನ್ ದ ಫಾರ್ಮ್ ಆಫ್ ಪರ್ಸೆಂಟೇಜ್

ಎಷ್ಟು ಟೈಮ್ಸ್ ಐತೆ ನೋಡಿರಿ ಇದು ಇದ್ರದ್ದು ಫೈವ್ ಟೈಮ್ಸ್ ಐತ್ರಿ ರೀ ಏಟ್ ಫೈಝಾ ಫಾರ್ಟಿ ಸೊ ಇದ್ರದ್ದು ಫೈವ್ ಟೈಮ್ಸ್ ನಂದು ರೀ ಆನ್ಸರ್ ರೀ ಇದು ಇದ್ರದ್ದು ಎಷ್ಟು ಆಗ್ತೈತೆ ರೀ ಇದು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮಾರ್ಕ್ಸ್ ಸೊ ಆನ್ಸರ್ ರೀ ಫೈವ್ ಹಂಡ್ರೆಡ್ ಮಾರ್ಕ್ಸ್ ಆಗ್ತೈತೆ ರೀ ಸೊ ಫೈವ್ ಹಂಡ್ರೆಡ್ ಮಾರ್ಕ್ಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ನೋಡಿರಿ ಭಾಳ ಸಿಂಪಲ್ ಐತ್ರಿ ಮೆಥೆಡ್ ಸೊ ಇದು ಪ್ರತಿಯೊಂದಕ್ಕೂ ನೀವು ಒಂದು ವೇಳೆ ಫಾರ್ಮುಲಾ ಬಯಾಟ್ ಮಾಡಿದಿರಿ ಅಂತನ ಆಲ್ರೆಡಿ ನಿಮ್ಗೆ ಬಯಾಟ್ ಮಾಡೋದು ಭಾಳ ಐತ್ರಿ ಐತಿರಿ ಹಿಸ್ಟ್ರಿ ಒಳಗೆ ಇಶ್ಯೂ ನೆಲ್ಪಿಟ್ಕೋಬೇಕು ಆರ್ಟಿಕಲ್ಸ್ ನೆಲ್ಪಿಟ್ಕೋಬೇಕು ಓಕೆ ಆಲ್ರೆಡಿ ಬಾಯಾಟ್ ಮಾಡೋದು ಭಾಳ ಐತ್ರಿ ಸೊ ತಿಳ್ಕೋರಿ ರೈಟ್ ತಿಳ್ಕೋರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ ಕಾನ್ಸೆಪ್ಟ್ ತಿಳ್ಕೊರಿ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಓಕೆ ಶಾರ್ಟ್ ಟ್ರಿಕ್ಸ್ ನೋಡಿರಿ ಕೆಲವೊಂದು ಸಲ ವರ್ಕ್ ಹಾಕೋರಿಗೆ ನಾನು ಶಾರ್ಟ್ ಟ್ರಿಕ್ಸ್ ಮಾಡಬೇಡ ಅಂತ ತಿಳ್ಕತಿಲ್ರಿ ನಾನು ಶಾರ್ಟ್ ಟ್ರಿಕ್ಸೂ ಮಾಡಿರಿ ಅದು ಬೇಕು ಬಟ್ ಅದ್ರದ್ದು ಕರೆಕ್ಟಾಗಿ ಲಿಮಿಟೇಷನ್ಸ್ ತಿಳ್ಕೊರಿ ಶಾರ್ಟ್ ಟ್ರಿಕ್ಸ್ ಎಲ್ಲ ಕಡೆ ವರ್ಕ್ ಆಗಂಗಿಲ್ಲ ರೀ ಕಾನ್ಸೆಪ್ಟ್ ಎಲ್ಲ ಕಡೆ ವರ್ಕ್ ಆಗುತ್ತೆ ವರ್ಕ್ ಆಗ್ತೈತೆ ರೀ ಸೊ ನಾ ಅವಾಗವಾಗ ಸ್ಟೂಡೆಂಟ್ಸಿಗೆ ಹೇಳ್ತಿರ್ತೀನಿ ರೀ ಶಾ ಶಾರ್ಟ್ಕಟ್ ಏನೈತಲ್ರಿ ಶಾರ್ಟ್ ಟ್ರಿಕ್ಸ್ ಏನದಾವಲ್ರಿ ಗರ್ಲ್ ಗರ್ಲ್ಫ್ರೆಂಡ್ ಇದ್ದಂಗೆ ಯಾವಾಗ ಕೈ ಕೊಡ್ತಾಳೆ ಹೇರಾಗ ಬರೋಂಗಿಲ್ಲ ಬಟ್ ಕಾನ್ಸೆಪ್ಟ್ ಏನೈತಲ್ರಿ ರೀ ತಿದ್ದಂಗೆ ಲೈಫ್ ಟೈಮ್ ನಿಮ್ಮ ಜೊತೆನೇ ಇರ್ತಾಳೆ ರೀ ರೈಟ್ ಫೈನ್ ಸೊ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಹಿಯರ್ ಓಕೆ ಸೊ ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ವಿಲ್ ಮೂ ಟು ದ ಫರ್ದರ್ ಪಾರ್ಟ್ सो ना वि हेक्स्ट क्वेश्चन हिियर इले नोड़ रि इले क्वेश्चन ऐन इफ् ए स्टूडेंट स्कोर टू फोटी मार्क्स ओके ही फेल बै फै पर्सेंट बट इफ ही स्कोर्स थ्री हंड्रेड मार्क्स ओके हीट सेवन पर्सेंट आफ् मार्क्स मोर दे पासिंग मार्क्स ओके सेवन पर्सेंट मोर दे पासिंग पर्सेंट ओके फैंड द पासिंग पर्सेंट अकेगी नोड़ रि ಇಫ್ ಎ ಸ್ಟೂಡೆಂಟ್ ಸ್ಕೋರ್ ಟು ಫಾರ್ಟಿ ಮಾರ್ಕ್ಸ್ ಇಲ್ಲಿ ಎರಡು ಸಿಚುವೇಷನ್ಸ್ ಕೊಟ್ಟಿದ್ದಾನ್ರೆ ಸೊ ಈ ಎರಡು ಸಿಚುವೇಶನ್ಸ್ನ ನಾವು ಅರ್ಥ ಮಾಡ್ಕೊಂಡು ನಲ್ಲಿ ಕ್ವಶನ್ ರೀ ಕ್ವಶನ್ಸ್ ಹೇಳ್ತೇನೆ ರೀ ನಾನು ನಿಮಗೆ ಓಕೆ ಲೆಟ್ ಅಸ್ ಸೇ ದ್ಯಾಟ್ ದಿಸ್ ಈಸ್ ದ ಟೋಟಲ್ ಮಾರ್ಕ್ಸ್ ದ್ಯಾಟ್ ಎ ಸ್ಟೂಡೆಂಟ್ ಹ್ಯಾಸ್ ಟು ಆಪ್ಟೆಂಟ್ ಓಕೆ ಇದು ರೀ ಇದು ಟೋಟಲ್ ಮಾರ್ಕ್ಸ್ ಐತ್ರಿ ಒಂದು ಸ್ಟೂಡೆಂಟ್ನ ಆಪ್ಟೆಂಡ್ ಮಾಡಬೇಕಾಗಿರೋದು ಸೊ ಇಲ್ಲಿ ಪ್ರತಿಯೊಬ್ಬರು ಸ್ಟೂಡೆಂಟ್ ಇಲ್ಲಿದಿಂತ ತಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ ರೀ ಸೊ ಲೆಟ್ ಅಸ್ ಸೇ ದ್ಯಾಟ್ ಇಲ್ಲಿ ಸಮವೇರ್ ಹಿಯರ್ ಓಕೆ ದಿಸ್ ಇಸ್ ದ ಪಾಸಿಂಗ್ ಮಾರ್ಕ್ಸ್ ಇದು ಇದೇನೈತ್ರಿ ಇದು ಪಾಸಿಂಗ್ ಮಾರ್ಕ್ಸ್ ಐತ್ರಿ ಓಕೆ ಇದು ಇದೇನೈತ್ರಿ ಈ ಲೈನ್ ಇದು ಪಾಸಿಂಗ್ ಮಾರ್ಕ್ಸ್ ಐತ್ರಿ ರೈಟ್ ಇದು ಪಾಸಿಂಗ್ ಮಾರ್ಕ್ಸ್ ಐತೆ ಸೊ ಈಗ ನೋಡ್ರಿ ಈಗ ಏನು ಹೇಳಿದನ್ರಿ ಇಫ್ ಎ ಸ್ಟೂಡೆಂಟ್ ಸ್ಕೋರ್ ಟೂ ಫೋರ್ಟಿ ಮಾರ್ಕ್ಸ್ ಹೀ ಫೇಲ್ಡ್ ಬೈ ಫೈವ್ ಪರ್ಸೆಂಟ್ ಅಂದರೆ ಇದ್ರ ಅರ್ಥ ಏನು ರೀ ಅವನು ಫೇಲ್ ಆಗಿದಾನ್ರಿ ಈಗ ನೋಡ್ರಿ ಪ್ರತಿಯೊಬ್ಬರು ವಿದ್ಯಾರ್ಥಿ ಇಲ್ಲಿದ್ದಂತ್ರ ಸ್ಟಾರ್ಟ್ ಮಾಡ್ತಾರೆ ರೀ ಒಂದು ವೇಳೆ ಈ ಲೈನ್ನ ರೀಚ್ ಮಾಡಿದ್ರ ಅಂತ ಅನ್ಕೋರಿ ಅಥವಾ ಈ ಲೈನ್ನ ಕ್ರಾಸ್ ಮಾಡಿದ್ರ ಅಂತ ಅನ್ಕೋರಿ ಅವಾಗ ನಾನು ಏನು ಹೇಳ್ತೇನೆ ಆ ವಿದ್ಯಾರ್ಥಿ ಆಗಿದಾನೆ ಅಂತ ಹೇಳ್ತೇನೆ ರೀ ಬಟ್ ಇಲ್ಲಿ ಕ್ಲಿಯರ್ಲಿ ಫಸ್ಟ್ ಲೈನ್ ಒಳಗೆ ಏನು ಹೇಳ್ತಾನೆ ರೀ ಎ ಸ್ಟೂಡೆಂಟ್ ಹ್ಯಾಸ್ ಸ್ಕೋರ್ಡ್ ಟೂ ಫಾರ್ಟಿ ಮಾರ್ಕ್ಸ್ ಆ್ಯಂಡ್ ಈ ಫೇಲ್ಡ್ ಬೈ ಫೈವ್ ಪರ್ಸೆಂಟ್ ಅಂದರೆ ಇದರ ಅರ್ಥ ಏನ್ರಿ ಒಬ್ಬ ವಿದ್ಯಾರ್ಥಿ ಎರಡು ನೂರ ನಲ್ವತ್ತು ಮಾರ್ಕ್ಸ್ ತೊಗೊಂಡು ಐದು ಪರ್ಸೆಂಟ್ ಮಾರ್ಕ್ಸ್ದೇ ಫೇಲ್ ರೀ ಅಂದರೆ ಇದರ ಅರ್ಥ ಏನು ರೀ ಆ ಸ್ಟೂಡೆಂಟ್ ಫೇಲ್ ಆಗಿದ್ದಾನ ರೀ ಅವ ಒಂದು ವೇಳೆ ಫೇಲ್ ಅಂತಂದ್ರೆ ಡೆಫಿನೆಟ್ಲಿ ಸಮ್ವೇರ್ ಹಿಯರ್ ಹೀಸ್ ಓಕೆ ಇಲ್ಲಿ ಅಸ್ಯೂಮ್ ಮಾಡೋಣ್ರಿ ಓಕೆ ಇಲ್ಲಿ ಇಲ್ಲಿ ಇರ್ಬೋದು ಅಂತ ಅಸ್ಯೂಮ್ ಮಾಡೋಣ ರೀ ಸೊ ಈಗ ಈ ಮಾರ್ಕ್ಸ್ ಎಷ್ಟು ಐತಿರಿ ಅದ್ರ ಟೂ ಫಾರ್ಟಿ ಐತೆ ನೋಡಿರಿ ನಾನಿಲ್ಲಿ ಟೂ ಫಾರ್ಟಿ ಮಾರ್ಕ್ಸ್ ಅಂತಂದ್ರೆ ಇದರ ಅರ್ಥ ಏನ್ರಿ ಈ ಡಿಸ್ಟನ್ಸ್ ಏನೈತಲ್ರಿ ಈ ಡಿಸ್ಟೆನ್ಸ್ ಅಂದ್ರೆ ಈ ಲೈನ್ವರೆಗೂ ಈ ಡಿಸ್ಟೆನ್ಸ್ ಎಷ್ಟು ಐತಪ್ಪ ಅಂತಂದ್ರೆ ಟೂ ಫಾರ್ಟಿ ಐತೆ ಸೊ ಅದನ್ನ ನಾನು ಏನು ಮಾಡಾತ್ತೇನು ರೀ ಇಲ್ಲ ಡೈರೆಕ್ಟ್ಲಿ ಬರೆಯತ್ತೇನು ರೀ ಓಕೆ ರೈಟ್ ಸೊ ಐ ಹ್ಯಾವ್ ರಿಟನ್ ಇಟ್ ಡೈರೆಕ್ಟ್ಲಿ ಫೈನ್ ಈಗ ನೋಡ್ರಿ ಈಗ ಈ ಫೇಲ್ಡ್ ಬೈ ಫೈವ್ ಪರ್ಸೆಂಟ್ ಮಾರ್ಕ್ಸ್ ಅಂತಂದ್ರೆ ಇದರ ಅರ್ಥ ಏನ್ರಿ ಈ ಡಿಸ್ಟೆನ್ಸ್ ಏನು ಉಳ್ದೈತಲ್ರಿ ಈ ರಿಮೇನಿಂಗ್ ಡಿಸ್ಟೆನ್ಸ್ ಸೊ ಇನ್ನೂ ಎಷ್ಟು ಮಾರ್ಕ್ಸ್ ತಗೊಂಡಿದ್ರೆ ನಾವು ಪಾಸ್ ಆಗ್ತಿದ್ರಿ ಎಸ್ ಡೆಫಿನೆಟ್ಲಿ ಪಾಸ್ ಆಗ್ತೈತಿ ಸೊ ಈ ಡಿಸ್ಟೆನ್ಸ್ದು ವ್ಯಾಲ್ಯೂ ಅವ್ನು ಎಷ್ಟು ರೀ ಫೈವ್ ಪರ್ಸೆಂಟ್ ಅಂತ ರೀ ಸೊ ಈ ಡಿಸ್ಟೆನ್ಸ್ ಎಷ್ಟೈತೆ ಅಂತ ಹೇಳ್ತಾನೆ ರೀ ಅವ ಈ ಡಿಸ್ಟೆನ್ಸ್ ಫೈವ್ ಪರ್ಸೆಂಟ್ ಐತೆ ಅಂತ ಹೇಳ್ತಾನೆ ರೀ ಈ ಡಿಸ್ಟೆನ್ಸ್ ಎಷ್ಟೈತೆ ಅಂತ ಹೇಳ್ತಾನೆ ರೀ ಫೈವ್ ಪರ್ಸೆಂಟ್ ರೈಟ್ ಈಗ ನೆಕ್ಸ್ಟ್ ನೋಡಿರಿ ಇಫ್ ಈ ಸ್ಕೋರ್ಸ್ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಓಕೆ ಸೊ ಇಲ್ಲಿ ಹೀ ಆಗ್ಬೇಕ್ರಿ

ಓಕೆ ಸಮ್ವೇರ್ ಹಿಯರ್ ಸೊ ಅವ್ನು ಎಷ್ಟು ಮಾರ್ಕ್ಸ್ ತೊಗೊಂಡಂಥೇಳಿ ತ್ರೀ ಹಂಡ್ರೆಡ್ ಮಾರ್ಕ್ಸ್ ರೀ ಸೊ ಅವ್ನು ಎಷ್ಟು ಮಾರ್ಕ್ಸ್ ರೀ ಇಲ್ಲಿ ತ್ರೀ ಹಂಡ್ರೆಡ್ ಮಾರ್ಕ್ಸ್ ತೊಗೊಂಡ್ರಿ ಆಮೇಲೆ ಹೀ ಗಾಟ್ ಸೆವೆನ್ ಪರ್ಸೆಂಟ್ ಮಾರ್ಕ್ಸ್ ಮೋರ್ ದೆನ್ ದ ಪಾಸಿಂಗ್ ಮಾರ್ಕ್ಸ್ ಅಂದ್ರೆ ಇದು ಪಾಸಿಂಗ್ ಮಾರ್ಕ್ಸ್ ಐತ್ರಿ ಪಾಸಿಂಗ್ ಮಾರ್ಕ್ಸ್ಗಿಂತ ಪಾಸಿಂಗ್ ಮಾರ್ಕ್ಸ್ಗಿಂತ ಅವ್ನು ಎಷ್ಟು ಮಾರ್ಕ್ಸ್ ಜಾಸ್ತಿ ತೊಗೊಂಡಾನ ಅಂತ ರೀ ಸೆವೆನ್ ಪರ್ಸೆಂಟ್ ಓಕೆ ಸೆವೆನ್ ಪರ್ಸೆಂಟ್ ಮಾರ್ಕ್ಸ್ ಅವ್ನು ಏನು ತೊಗೊಂಡ್ರಿ ಜಾಸ್ತಿ ತೊಗೊಂಡ್ರಿ ಸೊ ಈಗ ನೋಡ್ರಿ ಈಗ ಕ್ವಶನ್ ಏನು ರೀ ಫೈನ್ ದ ಪಾಸಿಂಗ್ ಪರ್ಸೆಂಟ್ ರೀ ಬಟ್ ನಾವು ಇಲ್ಲಿ ಕ್ವಶನ್ಸ್ನ ಓಕೆ ಒಂದು ಮೂರು ಕ್ವಶನ್ಸ್ನ ಫೈನ್ ರೀ ಓಕೆ ಒಂದು ಟೋಟಲ್ ಮಾರ್ಕ್ಸ್ ಓಕೆ ಟೋಟಲ್ ಮಾರ್ಕ್ಸ್ ಅಥವಾ ಇದಕ್ಕೆ ಏನಂತ ಕರೀತಾರೆ ರೀ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತೂ ಕರೀತಾರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂತೂ ಕರೀತಾರೆ ಓಕೆ ಆಮೇಲೆ ಸೆಕೆಂಡ್ ಸೆಕೆಂಡ್ ಏನಂತ ಕ್ಯಾಲ್ಕುಲೇಟ್ ರೀ ಪಾಸಿಂಗ್ ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡೋಣ್ರಿ ಓಕೆ ಪಾಸಿಂಗ್ ಮಾರ್ಕ್ಸ್ ಸೊ ಒಂದು ವಿದ್ಯಾರ್ಥಿ ಪಾಸ್ ಆಗ್ಬೇಕಂದ್ರೆ ಎಷ್ಟು ತಗೋಬೇಕು ತೊಗೋಬೇಕ್ರಿ ಆಮೇಲೆ ಪಾಸಿಂಗ್ ಪರ್ಸೆಂಟೇಜ್ ಓಕೆ ಪಾಸಿಂಗ್ ಪರ್ಸಂಟೇಜ್ನ ಫೈನ್ಡ್ ಮಾಡೋಣ್ರಿ ಓಕೆ ಪಾಸಿಂಗ್ ಪರ್ಸೆಂಟೇಜ್ ಸೊ ಈ ಮೂರು ಕ್ವಶನ್ಸ್ ಪಾಸಿಂಗ್ ಪರ್ಸೆಂಟೇಜ್ ಕೇಳಿ ಅಂದ್ರೆ ಅದನ್ನೂ ಫೈನ್ ಮಾಡೋಣ್ರಿ ಬಟ್ ಅದ್ರ ಜೊತೆ ಈ ಈ ಮೂರು ಕ್ವಶನ್ಸ್ ಏನದಾವಲ್ರಿ ದೀಸ್ ಆರ್ ದ ಮ್ಯಾಕ್ಸಿಮಮ್ ಕ್ವಶನ್ಸ್ ದ್ಯಾಟ್ ಕ್ಯಾನ್ ಕಮ್ ಟು ಯು ಇನ್ ದ ಎಕ್ಸಾಮ್ ಬೇಸ್ಡ್ ಆನ್ ದಿಸ್ ಕ್ವಶನ್ ಓಕೆ ಈ ಕ್ವಶನ್ದಿಂತರ ಈ ಮೂರು ಕ್ವಶನ್ಸ್ ಮ್ಯಾಕ್ಸಿಮಮ್ ಆಗಿ ನಿಮಗೆ ಎಕ್ಸಾಮ್ಗಳಿಗೆ ಕೇಳ್ಬೋದು ರೀ ರೈಟ್ ಫೈನ್ ಈಗ ಸ್ವಲ್ಪ ಒಬ್ಸರ್ವ್ ಮಾಡ್ರಿ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿರಿ ಈಗ ಒಂದು ಕ್ವಶನ್ ಏನು ಕೇಳ್ತೇನೆ ರೀ ಇಲ್ಲಿ ಟೂ ಫಾರ್ಟಿ ಮಾರ್ಕ್ಸ್ ರೀ ಆಮೇಲೆ ಇಲ್ಲಿ ತ್ರೀ ಹಂಡ್ರೆಡ್ ಮಾರ್ಕ್ಸ್ ರೀ ಸೊ ಈ ಡಿಸ್ಟೆನ್ಸ್ ಇನ್ ದ ಫಾರ್ಮ್ ಆಫ್ ಮಾರ್ಕ್ಸ್ ಎಷ್ಟೈತಿ ಓಕೆ ಈ ಡಿಸ್ಟೆನ್ಸ್ ಇನ್ ದ ಫಾರ್ಮ್ ಆಫ್ ಮಾರ್ಕ್ಸ್ ಎಷ್ಟೈತಿ ಈ ಡಿಸ್ಟೆನ್ಸ್ ಎಷ್ಟೈತೆ ಸೊ ಈ ಡಿಸ್ಟೆನ್ಸ್ ಎಷ್ಟೈತೆ ಅಂತ ಕೇಳಿದರೆ ನೀವೆಲ್ಲರೂ ಹೇಳ್ತರಿ ಇಟ್ ಈಸ್ ಸಿಕ್ಸ್ಟಿ ಮಾರ್ಕ್ಸ್ ರೈಟ್ ಸೊ ಇದು ಎಷ್ಟೈತಪ್ಪ ಅಂತಂದ್ರೆ ಈ ಡಿಸ್ಟೆನ್ಸ್ ಎಷ್ಟೈತಿ ಅಂತ ಕೇಳಿದರೆ ನೀವೆಲ್ಲರೂ ಏನು ಹೇಳ್ತೀರಿ ಇಟ್ ಈಸ್ ಸಿಕ್ಸ್ಟಿ ಮಾರ್ಕ್ಸ್ ಸೊ ಇದು ಎಷ್ಟೈತೆ ರೀ ಇದು ಸಿಕ್ಸ್ಟಿ ಮಾರ್ಕ್ಸ್ ಐತ್ರಿ ಕರೆಕ್ಟ್ ರೀ ಯಾಕಂದ್ರೆ ಟೂ ಫಾರ್ಟಿಗೆ ಸಿಕ್ಸ್ಟಿ ಆ್ಯಡ್ ಮಾಡಿದಾಗ ತ್ರೀ ಹಂಡ್ರೆಡ್ ಸಿಗ್ತೈತೆ ಅಥವಾ ನೀವು ಹಿಂಗೆ ಅನ್ಕೋರಿ ಇಲ್ಲಿ ನೋಡಿರಿ ನಾನು ಏನು ರೀ ಇದಿಷ್ಟು ಡಿಸ್ಟೆನ್ಸ್ ಏನೈತಲ್ರಿ ಓಕೆ ಈ ಡಿಸ್ಟೆನ್ಸ ಟೂ ಫಾರ್ಟಿ ಐತಿ ತ್ರೀ ಹಂಡ್ರೆಡ್ ಮಾರ್ಕ್ಸ್ ತೊಗೊಳನಂದ್ರೆ ಇದರ ಅರ್ಥ ಏನು ರೀ ಈ ಡಿಸ್ಟನ್ಸ್ ಟೋಟಲ್ ಓಕೆ ಇಲ್ಲಿ ಸ್ಟಾರ್ಟಿಂಗ್ ದಿಂತರ ಇವ ಎಷ್ಟು ತೊಗೊಂಡ್ರಿ ತ್ರೀ ಹಂಡ್ರೆಡ್ ಮಾರ್ಕ್ಸ್ ತೊಗೊಂಡ್ರಿ ಈಗ ನನ್ನ ಕ್ವಶನ್ ಏನಪ್ಪಾ ಅಂತಂದ್ರೆ ಇದು ಟೂ ಫಾರ್ಟಿದ ಐತ್ರಿ ಅದ ಸೊ ಈಗ ನನ್ನ ಕ್ವಶನ್ ಏನೈತೆ ಅಂತಂದ್ರೆ ಈ ಡಿಸ್ಟೆನ್ಸ್ ಅಷ್ಟೇ ಎಷ್ಟು ಐತಪ್ಪ ಹೇಳು ಅಂತ ಕೇಳಿದಾಗ ನೀವೇನು ಹೇಳ್ತರಿ ಸಿಕ್ಸ್ಟಿ ಮಾರ್ಕ್ಸಿದ ಡಿಸ್ಟೆನ್ಸ್ ಐತ್ರಿ ರೈಟ್ ಸಿಕ್ಸ್ಟಿ ಮಾರ್ಕ್ಸಿದ ಏನೈತ್ರಿ ಡಿಸ್ಟೆನ್ಸ್ ಐತೆ ರೈಟ್ ಸ್ವಲ್ಪ ಇದನ್ನು ನಾನು ಏನು ಮಾಡ್ತೀನಿ ರೀ ಸ್ವಲ್ಪ ಇದನ್ನು ರಬ್ ರೀ ಓಕೆ ಐ ಹೋಪ್ ಯು ಅಂಡರ್ಸ್ಟಾಂಡ್ ದಿಸ್ ರೈಟ್ ಈಗ ನೋಡ್ರಿ ಈಗ ನಾನೇನು ಕೇಳ್ತೇನೆ ರೀ ಈಗ ಇದು ಸಿಕ್ಸ್ಟಿ ಮಾರ್ಕ್ಸ್ ಆತ್ರಿ ಈಗ ನಾನು ಏನು ಕೇಳ್ತೇನೆ ರೀ ಇದು ಈ ಡಿಸ್ಟೆನ್ಸ್ ಏನೈತಲ್ರಿ ಈ ಡಿಸ್ಟೆನ್ಸ್ ಇಂದ ಫಾರ್ಮ್ ಆಫ್ ಪರ್ಸೆಂಟೇಜ್ ಅಂದರೆ ಇಂದ ಇಲ್ಲಿ ಐದು ಪರ್ಸೆಂಟ್ ಇಲ್ಲಿ ಏಳು ಪರ್ಸೆಂಟ್ ಐತಿಲ್ರಿ ಇಂದ ಫಾರ್ಮ್ ಆಫ್ ಪರ್ಸೆಂಟೇಜ್ ಇದು ಎಷ್ಟೈತೆ ನೋಡಿರಿ ಪರ್ಸೆಂಟೇಜ್ ಒಳಗಡೆ ಈ ಡಿಸ್ಟೆನ್ಸ್ ಎಷ್ಟೈತೆ ನೋಡಿರಿ ಇದು ಇದಿಷ್ಟು ಡಿಸ್ಟೆನ್ಸ್ ಐದು ಐತೆ ರೀ ಇದಿಷ್ಟು ಡಿಸ್ಟೆನ್ಸ್ ಏಳು ಪರ್ಸೆಂಟ್ ಐತಿ ಎರಡು ಆ್ಯಡ್ ಮಾಡಿದ್ರೆ ಇದು ಎಷ್ಟು ಎಷ್ಟಾಗ್ತೈತಿ ರೀ ಇದು ಹನ್ನೆರಡು ಪರ್ಸೆಂಟ್ ಆಗ್ತೈತೆ ಇದು ಎಷ್ಟು ಎಷ್ಟಾಗ್ತೈತೆ ರೀ ಇದು ಹನ್ನೆರಡು ಪರ್ಸೆಂಟ್ ಆಗ್ತೈತಿ ಸೊ ಈಗ ನೀವು ಅಬ್ಸರ್ವ್ ಮಾಡಿದಿರಿ ಅಂತ ಅನ್ಕೋರಿ ಓಕೆ ಈ ಡಿಸ್ಟೆನ್ಸ್ ಓಕೆ ಸೊ ಫ್ರಮ್ ಡಿಸ್ಟನ್ಸ್ ಫ್ರಮ್ ಹಿಯರ್ ಟು ಹಿಯರ್ ಈ ಡಿಸ್ಟೆನ್ಸ್ ನೋಡ್ರಿ ಈ ಡಿಸ್ಟೆನ್ಸ ಮಾರ್ಕ್ಸ್ ಒಳಗಡೆ ಸಿಕ್ಸ್ಟಿ ಮಾರ್ಕ್ಸ್ ಐತಿ ಇದರ ಡಿಸ್ಟೆನ್ಸ್ ಸೇಮ್ ಡಿಸ್ಟೆನ್ಸ್ ಪರ್ಸೆಂಟೇಜ್ ಒಳಗೆ ಎಷ್ಟು ಐತಿ ಇಟ್ ಈಸ್ ಟ್ವೆಲ್ವ್ ಪರ್ಸೆಂಟ್ ಅಂದ್ರೆ ಎರಡೂ ಕಡೆ ಸೇಮ್ ಡಿಸ್ಟೆನ್ಸ್ ಐತೆ ಅಂದ್ರೆ ನಾನು ಏನು ಹೇಳ್ಬೋದು ಓಕೆ ವಾಟ್ ಐ ಕ್ಯಾನ್ ಸೇ ಈಸ್ ದ್ಯಾಟ್ ಟ್ವೆಲ್ಫ್ ಪರ್ಸೆಂಟ್ ಟ್ವೆಲ್ಫ್ ಪರ್ಸೆಂಟ್ ಈಸ್ ಈಕ್ವಲ್ ಟು ಸಿಕ್ಸ್ಟಿ ಮಾರ್ಕ್ಸ್ ಹಂಗಾದ್ರೆ ಹಂಡ್ರೆಡ್ ಪರ್ಸೆಂಟ್ ಈಸ್ ಈಕ್ವಲ್ ಟು ಹೌ ಮಚ್ ರೈಟ್ ಸೊ ಇದ್ರದ್ದು ಎಷ್ಟು ಟೈಮ್ಸ್ ಐತೆ ನೋಡ್ರಿ ಅದ ಇದ್ರದ್ದು ಫೈವ್ ಟೈಮ್ಸ್ ಐತೆ ಸೊ ಇದ್ರದ್ದು ಫೈವ್ ಟೈಮ್ಸ್ ನಂದು ಏನಾಗ್ತೈತಿ ರೀ ಟೋಟಲ್ ಮಾರ್ಕ್ಸ್ ಅಂದರೆ ಇದು ಎಷ್ಟಾಗ್ತೈತಿ ಫೈವ್ ಹಂಡ್ರೆಡ್ ಅಂದರೆ ಇದರ ಅರ್ಥ ಏನ್ರಿ ಟೋಟಲ್ ಮಾರ್ಕ್ಸ್ ಆ ಎಕ್ಸಾಮದು ಟೋಟಲ್ ಮಾರ್ಕ್ಸ್ ಎಷ್ಟು ಮಾರ್ಕ್ಸಿಂದ ಪೇಪರ್ ಇತ್ತು ರೀ ಅದು ಫೈವ್ ಹಂಡ್ರೆಡ್ ಮಾರ್ಕ್ಸಿಂದ ಪೇಪರ್ ಇತ್ತು ರೀ ಸೊ ಫಸ್ಟ್ ಕ್ವಶನದ ಆನ್ಸರ್ ಫಸ್ಟ್ ಕ್ವಶನದ ಆನ್ಸರ್ ಎಷ್ಟು ರೀ ಇಲ್ಲಿ ಇಲ್ಲೇ ಫೈವ್ ಹಂಡ್ರೆಡ್ ಮಾರ್ಕ್ಸ್ ಆತ್ರಿ ಓಕೆ ಫಸ್ಟ್ ಕ್ವಶನದ ಆನ್ಸರ್ ಎಷ್ಟಾತ್ರಿ ಫೈವ್ ಹಂಡ್ರೆಡ್ ಮಾರ್ಕ್ಸ್ ಆತ್ರಿ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಏನು ರೀ ಅವ ಪಾಸಿಂಗ್ ಮಾರ್ಕ್ಸ್ ಅಂತ ಕೇಳಿದನು ಅಂದ್ರೆ ಒಂದು ವಿದ್ಯಾರ್ಥಿ ಎಕ್ಸಾಮ್ ಒಳಗಡೆ ಪಾಸ್ ಆಗ್ಬೇಕಂತಂದ್ರೆ ಎಷ್ಟು ಮಾರ್ಕ್ಸ್ ತೊಗೋಬೇಕು ಹೌ ಮಚ್ ಮಾರ್ಕ್ಸ್ ಎಷ್ಟು ಟೇಕ್ ಸೊ ಎಷ್ಟು ಮಾರ್ಕ್ಸ್ ತೊಗೋಬೇಕು ಬೇಸಿಕಲಿ ಇಷ್ಟು ಮಾರ್ಕ್ಸ್ ತಗೋಬೇಕು ರೀ ಸೊ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ರೀ ನಾನು ಇದು ಪಾಸಿಂಗ್ ಮಾರ್ಕ್ಸಿದ ಲೈನ್ ಐತಂದ್ರೆ ಅಂದ್ರೆ ಇದಿಷ್ಟು ಮಾರ್ಕ್ಸ್ ಅವ ಹೌದೇನಿಲ್ಲ ರೀ ಇದಿಷ್ಟು ಮಾರ್ಕ್ಸ್ ತೊಗೊಂಡ್ರೆ ಅವ ಏನಾಗ್ತಾನ ರೀ ಆ ವಿದ್ಯಾರ್ಥಿ ಪಾಸ್ ಆಗ್ತಾನೆ ರೀ ಸ್ವಲ್ಪ ನೋಡ್ರಿ ಇಲ್ಲಿ ಆಲ್ರೆಡಿ ಅವ ಎರಡು ನೂರ ನಲ್ವತ್ತು ಮಾರ್ಕ್ಸ್ ತೊಗೊಂಡಾನ ರೀ ಇಲ್ಲಿತನ ಎರಡು ನೂರ ನಲ್ವತ್ತು ಮಾರ್ಕ್ಸ್ ತೊಗೊಂಡು ಐದು ಪರ್ಸೆಂಟ್ ಮಾರ್ಕ್ಸ್ಲೇ ಫೇಲ್ ಆಗಿದಾನ ರೀ ಸೊ ಈಗ ಏನು ಮಾಡ್ತೀನಿ ನಾ ಬರೀ ಐದು ಪರ್ಸೆಂಟ್ ಮಾರ್ಕ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಎರಡು ನೂರ ನಲ್ವತ್ತಕ್ಕೆ ಆ್ಯಡ್ ಮಾಡಿಬಿಡ್ತೇನೆ ರೀ ನನಗೇನು ಸಿಗ್ತೈತೆ ಈ ಟೋಟಲ್ ಡಿಸ್ಟೆನ್ಸ್ ರೀ ಸೊ ಎರಡು ನೂರ ನಲ್ವತ್ತು ನೋಡಿರಿ ಬಿ ಎರಡು ನೂರ ನಲ್ವತ್ತು ಪ್ಲಸ್ ಓಕೆ ಟ್ವೆಂಟಿ ಫೈ ಸೊ ಇದು ಎಷ್ಟು ಆಗ್ತೈತೆ ರೀ ಇದು ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈ ಆಗ್ತೈತೆ ರೀ ಸೊ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈ ಆನ್ಸರ್ ಓಕೆ ಸೊ ಇದು ಎಷ್ಟು ಎಷ್ಟಾಗ್ತೈತ್ರಿ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈ ಆಗ್ತೈತ್ರಿ ಸರ್ ಇಪ್ಪತ್ತೈದು ಹೆಂಗೆ ಡೈರೆಕ್ಟ್ಲಿ ಬರ್ದ್ರಿ ನೀವು ನೋಡಿರಿ ನಿಮಗಿದನ್ನೇ ಬೇಸಿಕ್ಸ್ ಒಳಗೆ ಹೇಳೀನ್ರಿ ನಾನು ಹೌದಾ ಏನಂತೇಳಿ ನೋಡ್ರಿ ಇಲ್ಲಿ ಈಗ ಐದು ಪರ್ಸೆಂಟ್ ಅಂದ್ರೆ ಓಕೆ ಐದು ಪರ್ಸೆಂಟ್ ಅಂದ್ರೆ ನೋಡಿರಿ ಐದು ಪರ್ಸೆಂಟ್ ಅಂತಂದ್ರೆ ಎಷ್ಟು ರೀ ನೂರಕ್ಕೆ ಐದು ಹೌದು ರೀ ಐದು ಪರ್ಸೆಂಟ್ ಅಂದರೆ ಏನು ರೀ ನೂರಕ್ಕೆ ಒಂದು ವೇಳೆ ಪೇಪರ್ ನೂರು ಮಾರ್ಕ್ಸಿಂದ ಇದ್ದಿತ್ತಂದ್ರೆ ಅವ ಐದು ಮಾರ್ಕ್ಸ್ದೆ ಫೇಲ್ ಆಗಿರ್ತಿದ್ದ ಒಂದು ವೇಳೆ ಪೇಪರ್ ನೂರು ಮಾರ್ಕ್ಸಿಂದ ಇದ್ದಿತ್ತಂದ್ರೆ ಐದು ಮಾರ್ಕ್ಸ್ ಫೇಲ್ ಆಗಿರ್ತಿದ್ದ ಬಟ್ ಈಗ ಪೇಪರ್ ಎಷ್ಟು ಮಾರ್ಕ್ಸಿಂದ ಐತದ ಐದು ನೂರು ಮಾರ್ಕ್ಸಿಂದ ಪೇಪರ್ ಐತಿ ಹಂಗಾರೆ ಎಷ್ಟು ಮಾರ್ಕ್ಸಲೇ ಫೇಲ್ ಆಗ್ಯದ ಇಲ್ಲಿ ಇದ್ರದ್ದು ಐದು ಟೈಮ್ಸ್ ಐತಿ ರೀ ಇದ್ರದ್ದು ಐದು ಟೈಮ್ಸ್ ಅಂದರೆ ಎಷ್ಟಾಗ್ತೈತೆ ರೀ ಇಪ್ಪತ್ತೈದು ಇದು ಮೈಂಡ್ದಾಗ ಮಾಡ್ಬೇಕು ನೀವು ನಾ ಹೇಳ್ತೀನಿ ಕೇಳಿರಿ ಓಕೆ ದಿಸ್ ಥಿಂಗ್ ಯು ಶುಡ್ ಡೂ ಇಟ್ ಇನ್ ಮೈಂಡ್ ಇದಕ್ಕೆ ಮಾತ್ರ ಸೆಪ್ರೇಟ್ಲಿ ಈಕ್ವೇಷನ್ ಬರೋದು ಮಾಡಿದಿರಿ ಅಂತಂದ್ರೆ ಓಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ದಾಗ ಎಕ್ಸಿಟ್ ಆಗಂಗಿಲ್ಲ ರೀ ನೀವು ಓಕೆ ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ರೈಟ್ ಸೊ ಇದನ್ನು ಮೈಂಡ್ದಾಗ ಮಾಡೋಕ್ಕೆ ಬರ್ಬೇಕು ನೋ ಐದು ಪರ್ಸೆಂಟ್ಲೇ ಫೇಲ್ ಆಗ್ಯಾನಂದ್ರೆ ಇದ್ರ ಅರ್ಥ ಏನು ರೀ ಒಂದು ವೇಳೆ ನೂರು ಮಾರ್ಕ್ಸಿಂದ ಪೇಪರ್ ಇದ್ದಿತ್ತಂದ್ರೆ ಐದು ಮಾರ್ಕ್ಸ್ಲೇ ಫೇಲ್ ಆಗ್ತಿದ್ದ ಬಟ್ ಈಗ ಪೇಪರ್ ಎಷ್ಟು ಮಾರ್ಕ್ಸಿಂದ ಐತ್ರಿ ಇನ್ನೇ ಈಗ ಕ್ಯಾಲ್ಕುಲೇಟ್ ಮಾಡಿವ್ರಿ ಐದುನೂರು ಮಾರ್ಸಿಂದ ಪೇಪರ್ ಅದು ಹಾಗಾದ್ರೆ ನಾವು ಎಷ್ಟು ಮಾರ್ಕ್ಸ್ಲೇ ಫೇಲ್ ಆಗಿರ್ತಾನೆ ರೀ ಇಪ್ಪತ್ತೈದು ಮಾರ್ಕ್ಸ್ ಫೇಲ್ ಆಗಿರ್ತಾನೆ ರೀ ನೂರದ್ದು ಐದು ಟೈಮ್ಸ್ ಐತೆ ಅಂದ್ರೆ ಐದ್ರದ್ದು ಐದು ಟೈಮ್ಸ್ ಎಷ್ಟು ಆಗ್ತೈತೆ ರೀ ಇಪ್ಪತ್ತೈದು ಆಗ್ತೈತೆ ರೈಟ್ ಸೊ ಅದಕ್ಕೆ ನಾನಿಲ್ಲಿ ಡೈರೆಕ್ಟ್ಲಿ ಏನು ಮಾಡೀನ್ ರೀ ಇಪ್ಪತ್ತೈದು ಅಂತ ಬರ್ತೀನಿ ಸೊ ವಾಟ್ ಈಸ್ ದ ಪಾಸಿಂಗ್ ಮಾರ್ಕ್ಸ್ ಓದೋ ವಿದ್ಯಾರ್ಥಿ ಆ ಎಕ್ಸಾಮ್ ಒಳಗಡೆ ಪಾಸ್ ಆಗ್ಬೇಕಂದ್ರೆ ಎಷ್ಟು ಮಾರ್ಕ್ಸ್ ತೊಗೋಬೇಕು ಎರಡು ನೂರ ಅರವತ್ತೈದು ಮಾರ್ಕ್ಸ್ ತೊಗೋಬೇಕ್ರಿ ರೈಟ್ ಲಾಸ್ಟ್ ಕ್ವಶನ್ ನೋಡಿರಿ ಏನೈತಿ ಪಾಸಿಂಗ್ ಪರ್ಸೆಂಟೇಜ್ ಸೊ ಪಾಸಿಂಗ್ ಪರ್ಸೆಂಟೇಜ್ ಪರ್ಸೆಂಟೆಷ್ಟೈತೆ ರೀ ಸೊ ಈಗ ಪಾಸಿಂಗ್ ಪರ್ಸೆಂಟ್ ಅಂತಾರೆ ಎರಡು ನೂರ ಅರವತ್ತೈದು ಮಾರ್ಕ್ಸ್ನ ಅವು ಒಂದು ವೇಳೆ ಐದು ನೂರಕ್ಕೆ ತೊಗೊಂಡ ಅಂತ ಹೇಳ್ಕೊರಿ ಆ ವಿದ್ಯಾರ್ಥಿ ಆ ಎಕ್ಸಾಮ್ ಒಳಗಡೆ ಪಾಸ್ ಪಾಸಾಗ್ತಾನೆ ಹಂಗಾದ್ರೆ ನೂರು ಮಾರ್ಕ್ಸಿಗೆ ಎಷ್ಟು ತೊಗೋಬೇಕು ಯಾಕಂದ್ರೆ ಯಾಕೆ ನೂರು ಮಾರ್ಕ್ಸ್ ರೀ ಬಿಕಾಸ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಪರ್ಸೆಂಟೇಜ್ ರೈಟ್ ಸೊ ಇಲ್ಲಿ ಡೈರೆಕ್ಟ್ಲಿ ನೀವು ಏನು ಮಾಡ್ಬೋದು ಈ ಎರಡು ಝೀರೋ ಈ ಎರಡು ಝೀರೋ ಕ್ಯಾನ್ಸಲ್ ಮಾಡಿರಿ ಇದು ಫೈವ್ ಫೈವ್ ಝಾ ಟ್ವೆಂಟಿ ಫೈವ್ ಒನ್ ಉಳಿತೈತೆ ರೀ ಆಮೇಲೆ ಅಲ್ಲಿ ಏನಾಗ್ತೈತೆ ರೀ ತ್ರೀ ಫೈವ್ ತ್ರೀ ಝ ಫಿಫ್ಟೀನ್ ಅಂದರೆ ಫಿಫ್ಟಿ ತ್ರೀ ಪರ್ಸೆಂಟ್ ಓಕೆ ಸೊ ಫಿಫ್ಟಿ ತ್ರೀ ಪರ್ಸೆಂಟ್ ಸೊ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಫಿಫ್ಟಿ ತ್ರೀ ಪರ್ಸೆಂಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ರೈಟ್ ಸೊ ಇದು ನಮ್ದು ಕಂಪ್ಲೀಟ್ ಓಕೆ ಪ್ರಾಬ್ಲಮ್ ಸೊ ದಿಸ್ ಈಸ್ ದ ಕಂಪ್ಲೀಟ್ ಪ್ರಾಬ್ಲಮ್ ರೈಟ್ ಸೊ ಇದನ್ನು ಈ ರೀತಿ ಒಳಗೆ ನಾವು ಏನು ರೀ ಆರಾಮಾಗಿ ಸಾಲ್ವ್ ರೀ ನೋಡ್ರಿ ಇಲ್ಲಿ ಯಾವುದೇ ರೀತಿ ನಿಮಗೆ ಫಾರ್ಮುಲಾ ಆಗಿರ್ಬೋದು ಅಥವಾ ಯಾವುದೇ ರೀತಿ ಒಳಗೆ ನೀವು ಏನೂ ನೆಲ್ಪಿಟ್ಕೊಳ್ಳೋದಂಥದ್ದಿಲ್ಲ ಬೇಸಿಕ್ ನಂಬರ್ ಲೈನ್ ಓಕೆ ಬೇಸಿಕ್ ನಂಬರ್ ಲೈನ್ ಲೈನ್ಸ್ ಅಂತರೂ ನಾವು ಓಕೆ ಸೊ ವಿ ಆರ್ ಡೂಯಿಂಗ್ ಇಟ್ ಫ್ರಮ್ ಅವರ್ ಚೈಲ್ಡ್ಹುಡ್ ಎಸ್ ಸೊ ಇಟ್ ಈಸ್ ಬೇಸ್ಡ್ ಆನ್ ದ ಬೇಸಿಕ್ ನಂಬರ್ ಲೈನ್ ರೈಟ್ ಈಗ ಒಂದು ಕ್ವಶನ್ನ ಓಕೆ ಒಂದು ಕ್ವಶನ್ನ ನಾನು ಹೋಮ್ವರ್ಕ್ ಕೊಡ್ತೀನಿ ರೀ ನಿಮಗೆ ಓಕೆ ಇಲ್ಲೇನು ನೋಡಿರಿ ಓಕೆ ಇಲ್ಲಿ ಒಂದು ಕ್ವಶನ್ನ ಹೋಮ್ವರ್ಕ್ ಐತ್ರಿ ಇದಕ್ಕೆ ಕ್ವಶನ್ಸ್ ಕೊಡ್ತೀನಿ ರೀ ನಾನು ಓಕೆ ಇಲ್ಲಿ ಕ್ವಶನ್ಸ್ ಏನಪ್ಪ ಅಂತಂದ್ರೆ ಫಸ್ಟ್ ಕ್ವಶನ್ ಎ ಓಕೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಓಕೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇದು ಫಸ್ಟ್ ಕ್ವಶನ್ ಆಮೇಲೆ ಸೆಕೆಂಡ್ ಕ್ವಶನ್ ಏನಪ್ಪಾ ಅಂತಂದ್ರೆ ಪಾಸಿಂಗ್ ಮಾರ್ಕ್ಸ್ ಓಕೆ ಸೆಕೆಂಡ್ ಕ್ವಶನ್ ಪಾಸಿಂಗ್ ಮಾರ್ಕ್ಸ್ ಓಕೆ ಆಮೇಲೆ ಥರ್ಡ್ ಕ್ವಶನ್ ಓಕೆ ಸಿ ಓಕೆ ಸಿ ಕ್ವಶನ್ ಏನಪ್ಪಾ ಅಂತಂದ್ರೆ ಪಾಸಿಂಗ್ ಪರ್ಸಂಟೇಜ್ ಈ ಮೂರು ತಿರುದು ಓಕೆ ಈ ಮೂರು ಕ್ವಶನ್ಸ್ದ ಆನ್ಸರ್ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು ರೀ ನಾವು ಓಕೆ ನಿಮಗೆ ಕ್ಲಾಸ್ ಅರ್ಥ ಆಗಿತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಆಮೇಲೆ ಅದ್ರ ಜೊತೆಗೆ ಈ ಮೂರು ಕ್ವಶನ್ಸದ ಆನ್ಸರ್ ಎ ಬಿ ಸಿ ಅಂತ ಬರೆದು ನನಗೆ ಕಮೆಂಟ್ ಮಾಡ್ಬೇಕು ಸಾಕಷ್ಟು ಜನ ಸ್ಟೂಡೆಂಟ್ಸ್ ರೆಗ್ಯುಲರ್ ಆಗಿ ಫಾಲೋ ಮಾಡಾಕತ್ತೀರಿ ಭಾಳ ಚಲೋ ರೆಸ್ಪಾನ್ಸ್ ಐತಿರಿ ನಿಮ್ಮ ಕಡೆದ ಡೆಫಿನೆಟ್ಲಿ ಕ್ಲಾಸಸ್ನ ನಾವು ಡೆಫಿನೆಟ್ಲಿ ಕಂಟಿನ್ಯೂ ಮಾಡಿ ಮಾಡ್ತೀವಿ ರೀ ಬಟ್ ಆದಷ್ಟು ಮಟ್ಟಿಗೆ ಸ್ವಲ್ಪ ಶೇರ್ ಮಾಡಿರಿ ಓಕೆ ಆದಷ್ಟು ಮಟ್ಟಿಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಯಾಕಂದ್ರೆ ನಾಲೇಜ್ನ ಯಾವಾಗಲೂ ಶೇರ್ ಮಾಡ್ಬೇಕು ರೀ Right, so that's all for the day, de dear students. I wish you all the very best. Okay, keep preparing, keep learning, keep going. Okay, have a nice day.